ಗಾಡಿ ನಿಲ್ಸಪ್ಪ. ಇಂಥ ಅದ್ಭುತವಾದ ಪೇಂಟಿಂಗು ಅನಾಥವಾಗಿ ಹೀಗ್ ಬಿದ್ದಿದೆಯಲ್ಲ, ಇದು ಹೇಗೆ ಇಲ್ಲಿಗೆ ಬಂತು? ಯಾರು ತಂದು ಹಾಕಿದ್ರು? ಇದ್ರ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇಲ್ಲಿ ತಂದು ಬಿಸಾಕಿದಾರಲ್ಲ. ಛೇ, ಇದು ಬರೀ ಒಂದ್ ಹೆಂಗಸಿನ ಚಿತ್ರ ಅಷ್ಟೇ, ಇದನ್ನ ಹೋಗ ಅಷ್ಟೊಂದು ಹೊಗಳ್ತಾ ಇದ್ದೀರಲ್ಲ. ಇದ್ರ ಮಹತ್ವ ಏನು ಅಂತ ಗೊತ್ತಿರೋದು ನನ್ನಂತ ಆರ್ಟಿಸ್ಟ್ ಮಾತ್ರ. ಏನು, ಈ ಪೇಂಟಿಂಗ್ಗೆ ಬೆಲೆನೆ ಕಟ್ಟೋಕಾಗಲ್ವಾ? ನಮ್ಮ ದೇಶದವರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ಬೇರೆ ದೇಶದವ್ರು ಮಾತ್ರ ಖಂಡಿತ ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಯಾಕೆಂದ್ರೆ ನೂರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ದೊಡ್ಡ ಚಿತ್ರಕಲಾವಿದ ಬಿಡಿಸಿರೋ ಪೇಂಟಿಂಗ್ ಇದು. ರೀರಿ, ಬಡತನದಲ್ಲೇ ಬೆಂದು ಹೋಗ್ತಿರೋ ನಮ್ಗೆ ಆ ದೇವ್ರೆ ಒಂದು ದಾರಿ ತೋರಿಸಿದ್ದಾನೆ. ಈಗ್ಲೇ ಇದನ್ನ ಒಂದು ಎಕ್ಸಿಬಿಷನ್ ಇಟ್ಟು ಮಾರಿ ಹಣ ತಂದ್ಬಿಡ್ರಿ. ನನ್ನಂಥ ನಿಜವಾದ ಕಲಾವಿದ ಯಾವತ್ತೂ ಹಾಗೆ ಮಾಡೋದಿಲ್ಲ. ನಮ್ಮನ್ನ ಮದ್ವೆ ಮಾಡ್ಕೊಂಡು ನಾನು ಏನೇ ಸುಖ ಪಟ್ಟೆ, ನೀವು ಬರೆಯೋ ಜೀವ ಇಲ್ದಿರೋ ಚಿತ್ರಗಳು ಕೂಡ ತನಕ್ ಬೇಕಾದಂತ ಬಟ್ಟೆ ಹಾಕೊಳ್ಳುತ್ತೆ, ಚಿನ್ನದ ಆಭರಣಗಳನ್ನ ತೊಟ್ಕೊಳ್ಳುತ್ತೆ. ಆದ್ರೆ ನಿಮ್ ಜೊತೆ ಬಾಳ್ತಾ ಇರೋ ನನ್ಗೆ ಒಂದ್ ಹಣೆ ಬಟ್ಟೆ ತಗೊಳ್ಳೋದಕ್ಕೂ ಗತಿ ಇಲ್ಲ. ನನ್ ಮಾತು ಕೇಳಿ, ಮೊದ್ಲು ಇದನ್ನ ಮಾರ್ಬಿಡಿ. ಒಬ್ಬ ಕಲಾವಿದನ ಪರಿಶ್ರಮನ ಇನ್ನೊಬ್ಬ ಕಲಾವಿದ ಮಾರ್ಕೊಳ್ಳೋದು ಆತ್ಮಹತ್ಯೆಗೆ ಸಮಾನ. ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ಕೋಪದಲ್ಲಿ ನಾನು ಆಡಿದ ಒಂದು ಮಾತಿದ ಬೆಲೆ ನಿಮ್ ಜೀವನ. ಯಾರಾದ್ರೂ ಅರ್ಹತೆ ಇರೋರಿಗೆ ದಯವಿಟ್ಟು ಈ ಪೇಂಟಿಂಗ್ ನ ಉಡುಗೊರೆ ಕೊಟ್ಬಿಡಿ.
ಭರತನಾಟ್ಯ ಸ್ಪರ್ಧೆಯಲ್ಲಿ ಅಮೋಘ ನೃತ್ಯ ಪ್ರದರ್ಶನ ನೀಡಿದ ಸರಸ್ವತಿ ಶ್ರೀನಿವಾಸ್ ಜೋಡಿ ಈ ಚಿತ್ರಪಟವನ್ನು ಬಹುಮಾನವಾಗಿ ಪಡೆದಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಬೀಗ್ರು ನಮಸ್ಕಾರ. ಸಗ ಹಾಕು ರುಜು. ಎಂಟು ನೂರನ್ನ 8,000 ಮಾಡ್ಕೊಂಡೆ ಬಾರ್ಸೆ. ಐನೂರು 5,000 ಆಯ್ತು. ಅಪ್ಪ ಒಳಗೆ ತಿಡು ಅಂತ ನೀವು 23,000 ರೂಪಾಯಿ ಎಲ್ಲಿಟ್ಟಿದ್ಯಾ ಅಂತ ಹೇಳಿದ್ರೆ ಸಾಕು, ಫಿಗರ್ ಅಲ್ಲಿ ಯಾಕೆ ಬಿಡಿಸಿ ಹೇಳ್ತೀಯಾ? ಏನ್ರಿ ನೀವು, ನಿಮ್ ಭಾವ ನಿಮ್ಮನ್ನ ಮನೆ ಅಳಿಯಂಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಿದ್ದಾರೆ. ನಮ್ಮಿಬ್ರು ಹೆಣ್ಮಕ್ಳ ಖರ್ಚನೆಲ್ಲ ಅವರೇ ನಿಭಾಯಿಸ್ತಿದ್ದಾರೆ. ಅಂಥದ್ರಲ್ಲಿ ಹೋಗಿ ಹೋಗಿ ಅವ್ರ ಹತ್ರನೇ ಕಮಿಷನ್ನ. ನಾಳೆ ನನ್ನ ಮಕ್ಕಳಿಗೆ ಕಾರು ಬಂಗ್ಲೆ ಇರೋ ಅಳಿಯಂದ್ರನ್ನೇ ಹುಡುಕ್ತೀನಿ. ಅವ್ರಿಗೆ ವರದಕ್ಷಿಣೆ ಕೊಡೋದಕ್ಕೆ ಇದು ಬ್ಯಾಡ್ವಾ? ಅದಕ್ಕೆ ಚಿನ್ನ ಸಿಕ್ ಸಿಕ್ಕದ ಕಡೆ ಕತ್ರಿಯಾಗಿ ಪೇರಿಸ್ತಾ ಇದ್ದೀನಿ. ನಮ್ಮಪ್ಪ ಕಾರ್ ಇರೋನ್ನೇ ಅಳಿಯನ್ನಾಗಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದಾರೆ. ನಾನೇನಾದ್ರೂ ಕಾರ್ ರಿಪೇರಿ ಮಾಡೋನ್ನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಸ್ಪೇರ್ ಪಾರ್ಟ್ಸ್ ಮಾಡ್ಬಿಡ್ತಾರೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಎದ್ರಿಕೊಂಡು ಲವ್ ಮಾಡೋದು? ಗೌರಿ ಮದ್ವೆ ಮುಗಿತಿದ್ದ ಹಾಗೆ ನಮ್ಮಪ್ಪನ ಹತ್ರ ನಮ್ ಲವ್ ವಿಷಯನ ಓಪನ್ ಮಾಡ್ತೀನಿ. ಇನ್ನು ಏನ್ ಮಾಡ್ತಿದ್ದಾಳಮ್ಮ ನಿನ್ ತಂಗಿ? ಅಲಂಕಾರ ಮುಗ್ದಿಲ್ವಾ? ಅವಳ ಕಾಲೇಜ್ ಫ್ರೆಂಡ್ಸ್ ಬಂದಿದಾರಲ್ಲ, ಅವರೆಲ್ಲ ಸೇರಿ ಅವಳನ್ನ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಲೇಟ್. ನಿನ್ನ ಮದ್ವೆ ಆಗೋನು ನಿನ್ನ ಈ ಅಲಂಕಾರದಲ್ಲಿ ನೋಡ್ಬಿಟ್ರೆ ಮದ್ವೆ ಶೋಭನ ಇವತ್ತೇ ಇಟ್ಕೊಂಡ್ಬಿಡೋಣ ಅಂತಾನೆ. ಅಷ್ಟು ಚೆನ್ನಾಗಿ ಕಾಣ್ತಿದ್ಯ ಕಣೆ. ಗೀತಾ, ಅವರೆಲ್ಲ ಸಿಟಿಯಿಂದ ಬಂದಿರೋ ಹುಡುಗಿರು, ಔಟ್ ಹೌಸ್ ಕಡೆ ಅವ್ರು ಯಾರು ಹೋಗ್ದಿದ್ದಾಗ ನೋಡ್ಕೋ. ಅರೆ ನೀವೆಲ್ಲ ರೆಡಿ ಆಗ್ಬಿಟ್ರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅವನು ಮನೆ ಎಲ್ಲ ನೋಡ್ಕೊಂಡು ಬರಕ್ ಹೋಗಿದ್ದಾನೆ. ಮಾವನಿಗೆ ಎಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ಗಂಡು ತಿಳ್ಕೊಳ್ಳೋದು ಬೇಡವಾ? ಒಳ್ಳೆ ಮುಹೂರ್ತ
ಶುರುವಾಯ್ತಂತೆ. ಗೌರಿನ ಕರ್ಕೊಂಡ್ ಬನ್ನಿ. ನನಗೆ ಮನೇನು ಬೇಡ, ಇವ್ರ ಸಂಬಂಧನೂ ಬೇಡ. ಬನ್ನಿ ಬೇಗ ಬನ್ನಿ. ಯಾಕಪ್ಪ ಏನಾಯ್ತು ನಿನಗೆ? ಯಾಕಿದ್ದಕ್ಕಿದ್ದಾಗೆ ಈ ಸಂಬಂಧನ ಬೇಡ ಅಂತಿದ್ದೀಯ? ಈಗ ನಾನು ಏನು ಕೇಳ್ಬೇಡಿ, ಮನೆಗೆ ಹೋದ್ಮೇಲೆ ಎಲ್ಲ ಮಾತಾಡೋಣ. ಗೀತಾ ಮೇಲೆ ಏನ್ ನಡೀತಮ್ಮ? ಗಂಡು ನಮ್ ಸಂಬಂಧನೇ ಬೇಡ ಅಂತ ಹೊರಟೋದ್ರಲ್ಲ. ಏನು ನಮ್ ಸಂಬಂಧನೇ ಬೇಡ ಅಂತ ಹೊರಟೋದ್ರ? ನಂಗದ್ರ ಬಗ್ಗೆ ಗೊತ್ತಿಲ್ವೇ, ಆದ್ರೆ ಮೇಲೆ ಗೌರಿ ಫ್ರೆಂಡ್ ಮೂರ್ಛೆ ತಬ್ಬಿದ್ದಾಳೆ. ಯಾಕಮ್ಮ ಏನಾಯ್ತು? ಹಾವು, ದೊಡ್ಡ ಹಾವು. ಹಾವು ಇಲ್ಲಿವರೆಗೂ ಅಂತ ಹಾವನ ನೋಡೇ ಇರ್ಲಿಲ್ಲ. 30 ಅಡಿ ಇರಬಹುದು. ಏನ್ರಿ ಏನ್ ನಡೀತಾ ಇದೆ ಈ ಮನೇಲಿ? ಅವಳೇನೋ ನೋಡಿ ಹೆದರ್ಕೊಂಡಿದ್ದಾಳೆ, ಹಾವು ನೋಡ್ದೆ ಅಂತ ಹೇಳ್ತಿದ್ದಾಳೆ. ನಂಗೇನು ಅರ್ಥ ಆಗ್ತಿಲ್ಲ. ಈಗ 3 ವರ್ಷಗಳ ಹಿಂದೆ 30 ಅಡಿ ಹಾವು ಪೊರೆ ಬಿಟ್ಟು ಹೋಗಿದೆ ಅಂತ ಹೇಳಿದ್ನಲ್ಲ, ಆಗ ನನ್ನ ಮಾತನ್ನ ನೀವು ಯಾರು ನಂಬಲಿಲ್ಲ. ಈಗ ಇವಳು ಹೇಳ್ತಿರೋದು ನೋಡಿದ್ರೆ ಆ ಹಾವು ಇಲ್ಲೇ ಎಲ್ಲೋ ಇರಬೇಕು. ಇವನ್ ಹಾವಿಡಿಯೋ ಒಂಥರ ಇದ್ದಾನೆ, ಒಳ್ಳೆ ಸಾಮ್ರಾಣಿ ಹೊಗೆ ಹಾಕೋಂತರ ಕಾಣ್ತಿದ್ದಾನೆ. ಎಲ್ಲಿ ಎಲ್ಲಿ ಹಾವು? ಈ ಕಡ್ಡಿಲೆಲ್ಲ ನಮ್ಮ ಮನೇಲಿರೋ ಹಾವನ್ನ ಅಲ್ಲಾಡ್ಸೋಕು ಆಗಲ್ಲ. ಅದ್ರ ಉದ್ದ ಎಷ್ಟಿದೆ ಗೊತ್ತಾ? 30 ಅಡಿ ಇದೆ. ಈ 30 ಅಡಿ ಹಾವು ನನ್ಗೆ ಯಾವ ಲೆಕ್ಕ? ನಾನ್ ಹಿಡ್ಕೊಟ್ ಹಾವೇನೆ ಅನಾಕೊಂಡ ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ನಟಿಸ್ತು. ಈ ಅನಾಕೊಂಡ ಅಬ್ಬಾಯಿನ ಬಗ್ಗೆ ಹಾಲಿವುಡ್ ನಲ್ಲಿ ಕೇಳಿ ನೋಡಿ, ಇಡೀ ಅಮೆರಿಕಾನೇ ಅದರುತ್ತೆ. ಮೇಲೋಗಿ ನೋಡು, ಅದಾದ್ರೂ ನೀನ್ ಉದುರೋಗ್ತೀಯೋ ಗೊತ್ತಾಗತ್ತೆ. ಹೀಗೆ ಒಂದ್ಸಲ ಅನಾಕೊಂಡ ಪಿಕ್ಚರ್ ಸಾಕು. ನಿಲ್ಸಯ್ಯ ನೀನ್ ಪುಂಗಿನ, ಮೊದ್ಲು ಹೋಗಿ ಹಾವನ್ ಹಿಡ್ಕಂಬ, ಆಮೇಲೆ ನೀನು ಅಬ್ಬಯ್ಯನ ಗುಬ್ಬಯ್ಯನ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು? ನಾನ್ ಮಾತ್ರ ಮೇಲೆ ಹೋಗ್ತೀನಿ, ನೀವ್ ಯಾರು ಬರ್ಕೂಡುದು. ಯಾಕೆ? ಹಿಂದ್ಗಡೆ ಬಾಗ್ಲಿಂದ ಹಂಗೆ ಕಳ್ಸ್ಕೊಳಕ್ಕ? ನಾನ್ ಕಳ್ಸ್ಕೊತೀನೋ ಅಥವಾ ಆ ಹಾವನೇ ಎತ್ತಾಕೊಂಡು ಬರ್ತೀನೋ ಅಂತ ನಿಮಗೆ ಗೊತ್ತಾಗತ್ತೆ. ಕಾಯ್ತಾ ಇರಿ. ದೇವ್ರೆ, ಆ ಹಾವು ಅವ್ರ ಕೈಗೆ ಸಿಗೋ ಹಾಗಾಗ್ಲಪ್ಪ. ಫೋನ್ ಬಂತು, ಹಾವಾಡ್ಗ ಹಾವ್ ಕಡ್ದು ಸಾಯ್ಲಿಲ್ವಂತೆ. ಅಯ್ಯೋ ದೇವ್ರಿ, ನಮ್ ಮನೇಲಿ ಹಾವಿಡಿಯೋಕ್ ಬಂದವನಿಗೆ ಇಂತ ಅನಾಹುತ ಕಾದಿತ್ತೆ. ಮನೆ ಮೂಲ್ ಮೂಲೆನ ಹುಡುಕ್ ನೋಡ್ದ ಬುದ್ಧಿ, ಯಾವ ಹಾವು ಕಣ್ಣು ಕಾಣಿಸ್ಲಿಲ್ಲ ಅಂತ ಹಾವು ಈ ಮನೆಯಾಗ ಇದ್ದಂಗಿಲ್ಲ ಬುದ್ಧಿ. ಸರಿ ಸರಿ ಹೋಗಿ. ಇದೇನು ಸರಿ ಕಾಣ್ತಿಲ್ಲ. 2 ಸಲ ಗೌರಿ ನಿಶ್ಚಿತಾರ್ಥ ನಿಂತೋಯ್ತು, ಹಾವು
ಹಿಡಿಯಕ್ ಬಂದನು ಸತ್ತೋದ. 3 ವರ್ಷದಿಂದ ನಮ್ಮನೇಲಿ ಯಾವ ಶುಭ ಕಾರ್ಯನೂ ನಡೆದಿಲ್ಲ. ನನ್ನ ಮೊದಲನೇ ಮಗಳಿಗಾಗಿರೋ ಅನಾಹುತ ನಿಮ್ಗೆ ಗೊತ್ತೇ ಇದೆ. ಇನ್ನು 2ನೇ ಮಗಳು ಮದುವೆನೇ ಬೇಡ ಅಂತ ಹೇಳಿದ್ಲು. 3ನೇ ಅವಳಿಗೆ 2ನೇ ಸರ್ತಿನೂ ನಿಶ್ಚಿತಾರ್ಥ ನಿಂತು ಹೋಯ್ತು. ಯಾವತ್ತು ನಮ್ಮ ಮನೆಯಲ್ಲಿ ನಾನು ಆ ಹಾವಿನ ಪೊರೆ ನೋಡಿದ್ನು ಅವತ್ತಿನಿಂದ ಇಂಥ ಅವಘಡಗಳು ನಡೀತಾನೆ ಇದ್ದಾವೆ. ನಿಮ್ಮಿಬ್ರು ಹೆಣ್ಮಕ್ಳು ಜಾತಕ ನೋಡ್ತಿದ್ರೆ ಯಾವ ದೋಷನೂ ಕಾಣ್ತಾ ಇಲ್ಲ. ನೀವು ಹೇಳ್ತಿರೋ ನೋಡಿದ್ರೆ ನಿಮ್ಮ ಮನೇಲಿ ಏನೋ ದೋಷ ಇದೆ ಅಂತ ಕಾಣಿಸುತ್ತೆ. ಅದನ್ನ ಹೇಗ್ ತಿಳ್ಕೊಳ್ಳೋದು ಜ್ಯೋತಿಷಿಗಳೇ? ಮನೇಲಿರೋ ದೋಷನ ಕಂಡು ಹಿಡಿದು ಅದಕ್ಕೆ ಪರಿಹಾರ ಸೂಚಿಸೋದಿಕ್ಕೆ ಸರಿಯಾದ ಜ್ಞಾನಿಗಳು ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ರಾಮಚಂದ್ರ ಆಚಾರ್ಯರು ಒಬ್ರೆ. ಅವರಿಗೆ ಗಾಳಿಶಾಸ್ತ್ರ, ಭೂಮಿಶಾಸ್ತ್ರ, ನೆಲಶಾಸ್ತ್ರ ಎಲ್ಲ ಗೊತ್ತಿದೆ. ಆದಷ್ಟು ಬೇಗ ಅವ್ರನ್ನ ಕರೆಸಿ ಜೋಯಿಸ್ರೆ. ನಿಮ್ಮ ಜೋಯಿಸರು ಹೇಳಿದಾಗೆ ನಿಮ್ಮೆಲ್ಲರ ಜಾತಕಗಳು ಶುದ್ಧವಾಗೇ ಇದೆ. ನಾನು ಹೊರಗಿಂದ ಮನೆಗೆ ಬರುವಾಗಲೇ ಗಮನಿಸಿದೆ, ಯಾವ ಅವಲಕ್ಷಣನೂ ಕಾಣಿಸ್ಲಿಲ್ಲ. ಒಂದು ಸಲ ಮನೆಯನ್ನೆಲ್ಲ ಸುತ್ತಿ ನೋಡ್ತೀನಿ, ಒಳಗೇನಾದ್ರೂ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ. ಆಯ್ತು, ದಯಮಾಡಿಸಿ. ಇರೋಮಲ್ಲಿ ಏನಿದೆ ತೆಗೀರಿ. ನಾಗವಲ್ಲಿ ರಾಮನಗರ ಸಂಸ್ಥಾನದಲ್ಲಿದ್ದ ಆ ಚಿತ್ರ ಇಲ್ಲಿಗೆ ಯಾಕೆ ಬಂತು? ಯಾರೀಕೆ? ನನ್ನ 2ನೇ ಮಗಳು ಗೀತಾ. ಚಿತ್ರಪಟ ಇರೋ ಈ ರೂಮಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಆ ಚಿತ್ರನ ಬಿಡಿಸೋದೆ ಇವಳ ಗುರಿ ಆಚಾರ್ಯ. ಬೇಡ ಬೇಡ, ಇವತ್ತಿಗೆ ನೀನು ಈ ಗುರಿ ಸೇರೋ ಆಸನ ಬಿಟ್ಬಿಡು. ಈಗಲೇ ಈ ಬಾಗಿಲನ್ನ ಮುಚ್ಚಿ ಬೀಗ ಹಾಕ್ಬೇಡಿ. ಆಯ್ತು. ನಾನು ಹೇಳೋವರೆಗೂ ತೆಗಿಬೇಡಿ. ನೀ ಬಾಗಿಲು ಮುಚ್ಚಿಸ್ಬೇಡಿ, ನೀ ಬೀಗ ಹಾಕ್ಸಿದ್ರು ನಾನು ಅದನ್ನ ತೆಗಿಬೇಕಾಗಿ ಬರುತ್ತೆ. ಹಾಗೊಂದು ವೇಳೆ ನೀನು ಬಾಗಿಲು ತೆಗೆದು ಚಿತ್ರ ಬಿಡಿಸೋ ಪ್ರಯತ್ನ ಪಟ್ರೆ ಬಿಡಿಸೋ ನಿನ್ನ ಕೈಗೆ ಬಾಳ ಇಲ್ದ ಹಾಗೆ ಮಾಡ್ಬೇಕಾಗತ್ತೆ. ಹುಷಾರ್, ನಿಮ್ ಮನೆ ಸಮಸ್ಯೆಗೆ ಈ ಚಿತ್ರಪಟನೆ ಕಾರಣ. ಇದು ಈ ಮನೆಗೆ ಹ್ಯಾಕ್ ಬಂತು ಮೊದಲು ಅದನ್ನ ಹೇಳಿ. ನನ್ನ 1ನೇ ಮಗಳು ಅಳಿಯ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅದನ್ನ ಬಹುಮಾನವಾಗಿ ಪಡೆದಿದ್ರು. ಯಾವಾಗ? ಈಗ ಒಂದು 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಆ ಸಮಸ್ಯೆ ತೀರ್ತು. ಆ ಚಿತ್ರಪಟ ಇಲ್ಲಿ ಬಂದ ತಕ್ಷಣ ಈ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ. ಈಗ ನಿಮ್ ಮಗಳು ಅಳಿಯಲ್ಲಿದ್ದಾರೆ, ನಾನೀಗ್ಲೇ ಅವ್ರು ನೋಡ್ಬೇಕು. ಒಂದು ಆಕ್ಸಿಡೆಂಟ್ ಅಲ್ಲಿ ಮಗಳು ಅಳಿಯ ನಮ್ಮಿಂದ ದೂರವಾಗ್ಬಿಟ್ರು. ಯಾವಾಗ? ಈ ಚಿತ್ರಪಟನ ಬಹುಮಾನವಾಗಿ ಪಡೆದಿದ್ದೆ ನಾನೇ ಆ ಅಪಘಾತ ಆಗಿತ್ತು. ಈ ಚಿತ್ರಪಟ ಅವ್ರ ಕೈ ಸೇರ್ತಿದ್ದ ಹಾಗೆ ಅವ್ರು ಸತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವಳೇ, ಈ ನಾಗವಲ್ಲಿನೇ. ಆಚಾರ್ಯರೇ, ನಿಮ್ಮ ಮಾತು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ನಾಗವಲ್ಲಿ ಯಾರು? ಅವಳಿಂದ ನಮ್ಮನೆಗೆ ಯಾಕೆ ಸಮಸ್ಯೆ ಬರುತ್ತೆ? ಇವಳು ಯಾರ ಮುಂದೆ ಇರ್ತಾಳೋ ಆ ಮನೆಯಲ್ಲಿ ಒಂದು ಹೆಣ್ಣು ಸಮಸ್ಯೆ ಗುರಿ ಆಗ್ತಾಳೆ. ಸಮಸ್ಯೆಗೆ ಸಿಲುಕಿದ ಹೆಣ್ಣು ಇನ್ನೊಬ್ಬರ ಮೇಲೆ ಸೇರ್ ತೀರಿಸ್ಕೊಳ್ದೆ ಬಿಡಲ್ಲ. ಹಾಗಾದ್ರೆ ರೂಮಗ್ ಬೀಗ ಯಾಕೆ ಹಾಕ್ಬೇಕು? ಚಿತ್ರಪಟನ ಹೊರಗೆ ಬಿಸಾಡ್ಬೋದಲ್ಲ. ಚಿತ್ರಪಟ ಬಿಸಾಕಿದ್ರೆ ಅದು ಹೊರಗೆ ಹೋಗುತ್ತೆ, ಆದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಮೊದಲು ನಿಮ್ಮ ಮನೇಲಿ ಇವಳಿಂದ ಯಾರಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದಾರ ಇಲ್ವ ಅಂತ ಕಂಡುಹಿಡಿಬೇಕು. ಯಾಕೆ ಕಂಡುಹಿಡ್ತೀರ ಆಚಾರ್ಯರೇ? ಅದಕ್ಕೆ ನಮ್ಮ ಕ್ಯಾಪ್ಟನ್ನೇ ಬರಬೇಕು. ಅವಳಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅವರೊಬ್ಬರಿಂದ ಮಾತ್ರ ಸಾಧ್ಯ. ಅವರು ನಿಮಗಿಂತ ದೊಡ್ಡವರು ಆಚಾರ್ಯರೇ? ಸೈಕಿಯಾಟ್ರಿಸ್ಟ್ ಅಂದರೆ ಮನೋವೈದ್ಯರು, ಭಾರತದಲ್ಲೇ ಪ್ರಖ್ಯಾತಿ ಪಡೆದಿರೋ ಡಾಕ್ಟರ್. ಅವರ ಹೆಸರು ಡಾಕ್ಟರ್ ವಿಜಯ್.
ಸಿಂಹ 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 ಒಸೇ ಸಿಂಹ ಸಿಂಹ ಚಾಮುಂಗಿ ತಾಯಿಯಾಣಿ ನಾನಿಂದು ನಿಮ್ಮೋನೆ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ ಪ್ರೀತಿಸೋದು ಎಂದು ನಿಮ್ಮನ್ನ ಸಿಂಹ 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 ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮೊಂದೆ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೆ ಬೇಡ ಮೋಸವ ಮಾಡಲು ಬೇಡ ನಿನ್ನಾಗ ಕಾಯುತ್ತಾನೆ ತಾನೇ ಭಗವಂತ ಬಿಟ್ಟರೆ ನಿನ್ನ ಸ್ವಾರ್ಥ ಎಲ್ಲರೂ ನಿಂಗೆ ಸ್ವಂತ ಒಂದಾಗಿ ಬಾಳು ಎಂದು ಹಂಚಿ ತಿನ್ನುತ್ತ ಉಪ್ಪನ್ನು ತಿಂದ ಮೇಲೆ ನೀರನ್ನು ಕುಡಿಯಲೇಬೇಕು ತಪ್ಪನ್ನು ಮಾಡೋರೆಲ್ಲ ದಂಡನ ತೆರಲೇಬೇಕು ಚಾಮುಂಡಿ ತಾಯಿಯಾಣೆ ನಾನಿಂದು ನಿನ್ನಾನೆ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ ಪ್ರೀತಿಸೋದು ಎಂದು ನಿನ್ನಾನೆ ಭೂಮಿಯೇ ಒಂದು ಊರು ಎಲ್ಲಕ್ಕೂ ಬಾನೇ ಸೂರು ನಡುವಲ್ಲಿ ಬಾಳೋ ಮಂದಿ ಎಲ್ಲ ನಮ್ಮರು ಎತ್ತರ ಎಷ್ಟೇ ಏರು ಮಣ್ಣಲ್ಲೇ ಇರಲಿ ಬೇರು ನೋಡದೆ ಅವರು ಇವರು ವಿನಯವ ನೀತರು ಬೇಡವೆಲ್ಲ ಎಲ್ಲಾನು ನಿಸವಿಬೇಕು ಅಂದಂತೆ ಆಗೋದಿಲ್ಲ ಬಂದಂತೆ ನೀನಿರಬೇಕು ಚಾಮುಂಡಿ ತಾಯಿಯಾಣೆ ನಾನಿಂದು ನಿಮ್ಮೊನೆ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದು ಇಚ್ಛೋದು ಎಂದು ನಿಮ್ಮನ್ನೆ ಸಿಂಹ ಸಿಂಹ ಹಲೋ ಹಲೋ ಕ್ಯಾಪ್ಟನ್. ಓ ಹೋ ರಾಮಚಂದ್ರ ಆಚಾರ್ಯರು, ನಮಸ್ಕಾರ ನಮಸ್ಕಾರ. ನಿಮ್ಮ ಧ್ವನಿ ಕೇಳಿ ಎಷ್ಟು ವರ್ಷ ಆಯ್ತು, ಈಗ ಎಲ್ಲಿದ್ದೀರಾ, ಹೇಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ, ನೀವು ಹೇಗಿದ್ದೀರಾ? ಯಾಕಾಚಾರ್ಯರೇ, ನಿಮ್ ಧ್ವನಿಲೇನೋ ಗಾಬರಿ ಇದ್ದಾಗಿದೆ, ಏನಾಯ್ತು? ನನ್ನ ಧ್ವನಿ ಕೇಳೇ ನಾನಿರೋ ಸ್ಥಿತಿನ ಕಂಡುಹಿಡಿಯೋ ಬುದ್ಧಿವಂತಿಕೆ ನಿಮಗಲ್ದೆ ಬೇರೆ ಇನ್ಯಾರಿಗಿದೆ ಕ್ಯಾಪ್ಟನ್? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೂ ಶಾಕ್ ಆಗತ್ತೆ. ಓಹೋ, 5 ವರ್ಷಗಳ ಹಿಂದೆ ನಾವು ನಿಮ್ಮ ಆಪ್ತ ಮಿತ್ರ ರಮೇಶ್ ಬಂಗ್ಲೆಯಲ್ಲಿ ನೋಡಿದ್ವಲ್ಲ, ಅದೇ ನಾಗವಲ್ಲಿ ಚಿತ್ರಪಟ ಈಗ ಮೈಸೂರಿನಲ್ಲಿ ಬೇರೆ ಒಬ್ಬರ ಮನೆಯಲ್ಲಿದೆ. ಇರ್ಲಿ ಬಿಡಿ, ಆ ಚಿತ್ರಪಟ ಈ ಮನೆಗೆ ಬಂದ್ಮೇಲೆ 2-3 ಜೀವಗಳು ಬಲಿಯಾಗಿವೆ. ಈ ಮನೆಯಲ್ಲಿ ನಡಿಬೇಕಾಗಿದ್ದೆಲ್ಲ ಶುಭ ಕಾರ್ಯಗಳನ್ನು ಯಾರೋ ತಡೆ ಹಿಡಿತಾ ಇದ್ದಾರೆ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿಬೇಕು, ಅದಕ್ಕೆ ನೀವು ನನ್ನ ಜೊತೆ ಇರಬೇಕು. ಆಚಾರ್ಯರೇ, ನನಗೆ ತಿಳಿದ ಮಟ್ಟಿಗೆ ನಾಗವಲ್ಲಿ ಸಮಸ್ಯೆ ಗಂಗಾ ಮನೇಲಿ ಗಂಗಾ ಜೊತೆ ಮುಗಿದೋಯ್ತು. ನಾಗವಲ್ಲಿ ಫೋಟೋ ಈಗ ಮೈಸೂರಿನಲ್ಲಿ ಯಾರದೋ ಮನೇಲಿ ಇರಬಹುದು, ಅಲ್ಲಿ ಏನೇನೋ ಘಟನೆಗಳು ಆಗ್ತಾ ಇರ್ಬೋದು, ಅದಕ್ಕೆಲ್ಲ ಆ ಫೋಟೋನೇ ಕಾರಣ ಅಂತ ನೀವ್ಯಾಕೆ ಅನ್ಕೋತೀರಾ? ಕಳೆದ 5 ವರ್ಷಗಳಲ್ಲಿ ನಾನು 100 ಸಮಸ್ಯೆಗಳನ್ನು ಬಗೆಹರಿಸಿದೆ. ಯಾವತ್ತಾದರೂ ನಿಮ್ಮ ಸಹಾಯ ಕೇಳಿದ್ನ, ಈಗ ನಿಮ್ಮ ಸಹಾಯ ಹಸ್ತ ಬೇಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಾಗವಲ್ಲಿ ಸಮಸ್ಯೆ ಇನ್ನೂ ಮುಗಿದಿಲ್ಲ ಅಂತಲೇ ಅರ್ಥ.
ಇಂಟರ್ನ್ಯಾಷನಲ್ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ನಾನು ಅಮೆರಿಕಾಗೆ ಹೋಗೋಣ ಅಂತ ಇದ್ದೆ. ಟಾಪಿಕ್ ಏನು ಗೊತ್ತಾ? ಇನ್ಫ್ಲೂಯೆನ್ಸ್ ಆಫ್ ಸ್ಪಿರಿಟ್ ಅಂಡ್ ಡಿಸೀಸಸ್ ಆನ್ ದಿ ಹ್ಯೂಮನ್ ಬಾಡಿ. ನೀವು ಮೈಸೂರಿನಲ್ಲೂ ಅದೇ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ, ಕಲಿಯೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಬಿಡಿ. ಬರ್ತೀನಿ ಆಚಾರ್ಯರೇ. ಅಣ್ಣ ಶ್ರೀನಾಥ್ ರೆಡಿನಾ? ಬೇಗ ಬೇಗ ನಡಿ. ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ಆದ್ರೂ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್. ಥ್ಯಾಂಕ್ಸ್. ಪಾಸ್ಪೋರ್ಟ್ ಇಲ್ಲದೆ ಏರ್ಪೋರ್ಟ್ಗೂ ಹೋಗಕ್ಕಾಗಲ್ಲ. ಮನಸ್ಸಿನ ಅನ್ಕೊಂಡಿದ್ದು ಹಂಗೆ ಹೇಳ್ತಾವ್ರಲ್ಲ. ಅಮೆರಿಕಾಗ ಇವಾಗ ನಾವು ಹೋಗ್ತಾ ಇಲ್ಲ, ಮತ್ತೆ ಮುಖ್ಯವಾದ ಕೆಲಸದ ಮೇಲೆ ಮುಖ್ಯವಾದ ಜಾಗ ಹೋಗ್ತಾ ಇದ್ದೀವಿ ನಡಿ. ನಮ್ಮಮ್ಮ ನನಗೊಂದು ಹೆಣ್ಣು ನೋಡಿ ಓಕೆ ಮಾಡಿದ್ದಾರೆ. ನಾನು ಹೋಗಿ ನೋಡ್ಬಿಟ್ರೆ ಫಿಕ್ಸ್ ಆಗ್ಬಿಡುತ್ತೆ ಮ್ಯಾರೇಜ್. ನಾವು ಹೋಗ್ತಾ ಇರೋದು ಒಂದು ಹೆಣ್ಣು ನೋಡೋಕೆ. ಇವರು ಡಾಕ್ಟರ್ ಮ್ಯಾರೇಜ್ ಬ್ರೋಕರ್? ನೀನ್ ಅನ್ಕೊಂಡಾಗಲ್ಲ, ನಾ ಡಾಕ್ಟ್ರೆ. ಸಾರಿ ಡಾಕ್ಟ್ರೆ. ಡಾಕ್ಟ್ರೆ, ಆ ಹೆಣ್ಣು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ? ಆ ಕಡೆಯಿಂದ ಓಕೆ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಯಾಕೆ ಡಾಕ್ಟ್ರೆ, ಆ ಹುಡುಗಿ ಅಷ್ಟು ಖರಾಬ್ ಆಗಿದೆ? ಏನ್ ಅನ್ಕೊಂಡಿದ್ಯೋ, ಅವಳು ಸುರಸುಂದರಿ. ಸುರಸುಂದರಿನ ಹಂಗಾರ ಒಂದ್ ಕೈ ನೋಡೇ ಬಿಡಣ. ನಡೀರಿ ಡಾಕ್ಟ್ರೆ, ಬಂದೆ. ಡಾಕ್ಟ್ರೆ, ಆ ಸುರಸುಂದರಿಗೆ ವಯಸ್ಸು ಎಷ್ಟು? 125 ವರ್ಷ. ಅವರೇ ನಮ್ಮನ್ನ ಓಡಿಸ್ತಾರೆ. ನಮ್ಮನ್ನೇ ಓಡಿಸ್ತಾರ ಡಾಕ್ಟ್ರೆ. ಡಾಕ್ಟ್ರೆ, ನಂಗ ಆ ಮರ ಅಳ್ಳಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಏನೋ ಮಾಡ್ತಿದ್ಯಾ? ಬಲಗಾಲ ಹಿಡ್ಕೊಂಡಿದ್ರೆ ನನ್ ಬ್ರೇಕ್ ಹೆಂಗ್ ಹಾಕ್ಲಿ? ಕಾಲ್ ಬಿಡು. ಮತ್ ಏನ್ ಹಿಡ್ಕೊಳ್ಳಿ ಡಾಕ್ಟ್ರೆ ಬೈಕೆ? ಬ್ಯೂಟಿಫುಲ್ ಫೇಸ್ ನಿಂಗ್ ಸಿಗಲ್ಲ ಫಿಕ್ಸ್. ಅದು ಏರ್ ಸೆಲ್ ಬೋರ್ಡ್. ನಮ್ಮ ಮಮ್ಮಿಗೆ ನಾ ಟೆಲಿಪತಿ ಮೆಸೇಜ್ ಕಳಿಸ್ತೆ. ಓಹೋ, ಟೆಲಿಪತಿ? ಮನಸ್ಸಿನಿಂದ ಮನಸ್ಸಿನ ಮೇಲೆ. ಅದಕ್ಕೆ ನೀನ್ ಯಾಕೆ ಕೂಕೋತ್ಯಾ? ಅದನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ. ಡಾಕ್ಟ್ರೆ, ಈಗ ಆಡಿಲ್ಲ ಆ ಹಾಡ. ಸುಮ್ನೆ ತಮಾಷೆಗೆ ಸಿಡಿ ಹಾಕಿದ್ದೆ. ಸಿಡಿ ಪ್ಲೇಯರ್ ಇಲ್ಲ ಕೆಳಗಡೆ. ಈ ಮನೇಲಿ ನಾಗವಲ್ಲಿ ಫೋಟೋ ಇದೆ ಅಂತ ಹೇಳಿದ್ರಲ್ಲ, ಹಳೆದೆಲ್ಲ ಹಾಗೆ ಜ್ಞಾಪಕಕ್ಕೆ ಬಂತು. ಹಾಗೇ ರಿವೈಂಡ್ ಮಾಡ್ತಾ ಕೇಳ್ತಾ ಬಂದೆ. ನಾನು ಹೇಳಿದ್ನಲ್ಲ ಒಂದಿದೆ ಅಂತ ಹೆಣ್ಣು, ಈ ಹಾಡಿಗೆ ಅವಳೇ ಓನರು. ನಾಗವಲ್ಲಿ ಅಲ್ಲ, ನಾಗವಲ್ಲಿ. ಕ್ಯಾಪ್ಟನ್, ನೀವಿನ್ನೂ ಹಾಗೇ ಇದ್ದೀರಾ. ಅದೇ ತುಂಟತನ, ಅದೇ ಹುಡುಗಾಟ, ಯಾವುದು ನಿಮ್ಮನ್ನು ಬಿಟ್ಟು ಹೋಗೇ ಇಲ್ಲ. ಅದು ಯಾವಾಗಲೂ ನಮ್ಮ ಸುತ್ತಮುತ್ತ ಇರೋರೆಲ್ಲ ನಗನಗ್ತಾ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಯಾ ಹಾಯ್ ಪೂಜಾ, ನೀನ್ ಈ ಸಲ ಸೆಕೆಂಡ್ ಪಿ ಯು ಸಿನ ಪಾಸ್ ಮಾಡಬೇಕು, ಓಕೆ? ಯಾಕಾಗಿ ನೋಡ್ತಿದ್ಯಾ, ನೀನು ಎರಡು ಸಲ ಸೆಕೆಂಡ್ ಪಿ ಯು ಸಿ ಡುಮ್ ಡುಮ್ಕಿತಾನೆ. ಡಾಕ್ಟರ್, ನನ್ನ ತಂಗಿ ಪೂಜಾ ಸೆಕೆಂಡ್ ಪಿ ಯು ಸಿನಲ್ಲಿ ಪಾಸ್ ಆಗ್ಲಿಲ್ಲ ಅಂತ
ನಿಮ್ಗೆ ಹ್ಯಾಕ್ ಗೊತ್ತಾಯ್ತು? ಹೇಮಾ, ನೀನು 8ನೇ ಕ್ಲಾಸ್ಗೆ ಟ್ರಿಪಲ್ ಗ್ರಾಜ್ಯುಯೇಟ್, ಓದ್ಗೆ ಸೆಲ್ಯೂಟು. ಡಾಕ್ಟರ್, ನಮ್ಮ ಮನೇಲಿರೋ ಎಲ್ಲ ಹುಡುಗಿರ ಬಗ್ಗೆನೂ ಇಷ್ಟೊಂದು ಕರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನಿಮ್ಗೆ ಹ್ಯಾಕ್ ಗೊತ್ತು? ಹಾಗೆ ಅಂದ್ರೆ ನಿಮ್ ಹಾಗೆ ನಾನು ರಿಸರ್ಚ್ ಮಾಡೋಂತಾನೆ. 90 ವರ್ಷಕ್ಕೆ ಮೇಲ್ಪಟ್ಟವರು ಜೀವಂತವಾಗಿ ಹೇಗಿರ್ತಾರೆ, ಅವರ ಆಹಾರ ಪದ್ಧತಿ ಏನು, ಅವರ ದೇಹ ಸ್ಥಿತಿ ಆರೋಗ್ಯವಾಗಿರೋದಕ್ಕೆ ಅವ್ರು ಏನೇನು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಥೀಸಿಸ್ ಬರೆದು ಡಾಕ್ಟರೇಟ್ ತಗೋಬೇಕು ಅನ್ನೋತಾನೆ ನಿಮ್ಮ ಗುರಿ. ನಿಮ್ಮ ಹಾಗೆ ನಾನು ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಿರೋದಕ್ಕೆ ತಾನೆ ನನಗೂ ಡಾಕ್ಟರೇಟ್ ಸಿಕ್ಕಿರೋದು. ಕರೆಕ್ಟ್? ಅಮೇಝಿಂಗ್ ಡಾಕ್ಟರ್, ನಿಮ್ಮ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ನಿಮ್ಮಂಥ ವ್ಯಕ್ತಿ ನಾನು ಇದುವರೆಗೂ ನೋಡೇ ಇಲ್ಲ. ನನ್ನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಫ್ಯಾಷನ್ ಡಿಸೈನರ್, ಬರೀ ಬಟ್ಟೆನ ಮಾತ್ರ ಡಿಸೈನ್ ಮಾಡಲ್ಲ. ಯಾವುದಾದ್ರೂ ಒಳ್ಳೆ ಪೇಂಟಿಂಗ್ ನೋಡಿದ್ರೆ ಅದನ್ನ ಹಾಗೆ ಬರಿಬೇಕು ಅನ್ನೋದೇ ನಿಮ್ಮ ಆಸೆ. ಅಮೇಝಿಂಗ್, ಕರೆಕ್ಟ್? ಏನ್ ಡಾಕ್ಟ್ರೇ, ಕರೆಕ್ಟ್. ನಮ್ಮ ಕುಟುಂಬದ ಎಲ್ಲರ ಬಗ್ಗೆನು ಇಷ್ಟೊಂದು ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಸುಮ್ಮನೆ ತಮಾಷೆಗೆ ಈ ಮನೇಲಿ ಒಬ್ರು ಮಿಸ್ಸಿಂಗ್. ಏನ್ರಿ, ಇವ್ರಿಗೆ ನಮ್ಮ ಮೊದಲನೇ ಮಗಳ ವಿಷಯನೂ ಗೊತ್ತಿರುತ್ತಾ? ಸುಮ್ಮನೆ ರೀ, ನೀನೆ ಬಾಯಿ ಬಿಟ್ಟು ಗೊತ್ತಾಗ ಹೋಗಿ ಮಾಡಬೇಡ. ಕ್ಯಾಪ್ಟನ್, ಈ ಮನೆಗೆ ನಾನು ಬಂದು ಆಗಲೇ 2 ದಿನ ಆಯಿತು. ನನಗೆ ಈ ಮನೆಯವ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ. ನೀವೀಗ ತಾನೇ ಬಂದಿದ್ದೀರಾ, ಆಗಲೇ ಎಲ್ಲರ ಬಗ್ಗೆನೂ ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ? ಆಚಾರ್ಯರೇ, ಕೆಲವರು ಮನೆಗೆ ಬಂದಮೇಲೆ ಎಲ್ಲರ ವಿಷಯನೂ ತಿಳ್ಕೊತಾರೆ. ಎಲ್ಲರ ವಿಷಯನೂ ತಿಳ್ಕೊಂಡ ಮೇಲೆ ನಾನು ಈ ಮನೆಗೆ ಬಂದಿದ್ದೀನಿ, ಅದೇ ನಾನು. ಮನೆಗೆ ಕದಿಯೋಕೆ ಬರೋರು ಮೊದಲೇ ಎಲ್ಲ ವಿಷಯ ತಿಳ್ಕೊಂಡು ಮನೆಗೆ ಬರ್ತಾರೆ. ಒಂದು ವೇಳೆ ಇವರು ಅದೇ ಗುಂಪಿಗೆ ಸೇರ್ದ? ಖಂಡಿತ ಇಲ್ಲ ಸ್ವಾಮಿ, ನೀವು ತಿಳ್ಕೊಂಡಿರೋ ಹಾಗೆ ಖಂಡಿತ ಇಲ್ಲ. ಸ್ವಂತ ಭಾವನೆಗೆ 50,000 ರೂಪಾಯಿ ಬಿಲ್ ಕೊಟ್ಟು ಅದ್ರಲ್ಲಿ 1,000 ರೂಪಾಯಿ ಕ್ಲಿಯರ್ ಮಾಡಿ ಮಿಕ್ಕಿದ್ದು 49,000 ರೂಪಾಯಿನ ಇಷ್ಟು ಸಾಕ, ಅಥವಾ ವಿಜಯ ಬ್ಯಾಂಕ್ ಅಕೌಂಟ್ ನಂಬರ್ 333-222 ಬ್ಯಾಲೆನ್ಸ್ ಅಮೌಂಟ್ ಹೇಳಬೇಕಾ? ಆಹಾ, ಇವನ್ ತುಂಬಾ ಡೇಂಜರಸ್ ವ್ಯಕ್ತಿ, ಮೊದ್ಲು ಇವನ್ ಮನೆಯಿಂದ ಆಚೆ ಕಳಿಸ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಹಾಗೇ ಹೇಳ್ಬಿಡ್ತಾನೆ. ತುಂಬಾ ವಿಷಯ ಅಡಗಿರೋ ನಿಗೂಢವಾದ ವ್ಯಕ್ತಿ. ಅದು ಆಚಾರ್ಯರೇ, ಎಲ್ಲಿ ನಮ್ಮ ಪಾರ್ಟಿ? ನಾಗವಲ್ಲಿ ಬನ್ನಿ. ನರಸಿಂಹ, ನನ್ನ ಸುತ್ತ ಇರೋ ಎಲ್ರನ್ನೂ ಚೆನ್ನಾಗಿ ಸಂತೋಷವಾಗಿಡಪ್ಪ. ಜಯಹೋ. ಎಲ್ಲೋದ್ರೆಲ್ಲ ಪಾಪಿಗಳ್ ನನ್ನೊಬ್ಬನೇ ಬಿಟ್ಟು ಹೋಗ್ಬಿಟ್ಟರು, ಓಡು ಸಿಗ ಓಡು ಬಂದಿ. ಸರಸ ಕುರಾರ ಗಜ ಶಬ್ದ ಬರ್ತಾನೆ ಇದೆ. ಯಾಕೆ ಗ್ರೂಪ್ ಆಗಿ ನಿಂತ್ಕೊಂಡು ಬಾಗಿಲು ನೋಡ್ತಾ ಇದ್ದೀರಾ? ಡಾಕ್ಟರ್, ಡಾಕ್ಟರ್! ಹಾಯ್ ನಾಗವಲ್ಲಿ, ನೈಸ್ ಮೀಟಿಂಗ್ ಯು ಆಫ್ಟರ್ ಎ ಲಾಂಗ್ ಟೈಮ್. ಹೌದು, ಈ ರೂಮ್ಗೆ ಯಾಕೆ ಬೀಗ ಹಾಕಿದ್ದಾರೆ? ನಾನೇ ಹಾಕೋದಕ್ಕೆ ಹೇಳಿದ್ದು. ನೀವಾ? ಯಾಕೆ ಆಚಾರ್ಯರೇ? ಇವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ಕಂಡುಹಿಡಿಯೋದಕ್ಕೆ. ಬೀಗ ಹಾಕಿದ್ರೆ ಹಾಗೆ, ಬಾಗಿಲು ತೆಗೆದಿದ್ರೆ ತಾನೇ ಕಂಡುಹಿಡಿಯೋಕೆ ಸಾಧ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವ್ರು ಅನಾವಶ್ಯಕವಾಗಿ ಬಾಗಿಲು ಮುಚ್ಚಿಸಿ ಬೀಗ ಹಾಕ್ಸಿದ್ರು. ನಿಮ್ಮ ಆತಂಕ ಈಗ ನನಗೆ ಅರ್ಥ ಆಗ್ತಾ ಇದೆ. ನೀವೀಗೆ ಚಿತ್ರ ಬರೀಬೇಕು ಅಂತ ಆಸೆ ಪಡ್ತಿದ್ದೀರಾ, ಆದ್ರೆ ಆಚಾರ ಇರೋದಕ್ಕೆ ಅವಕಾಶ ಕೊಡ್ತಿಲ್ಲ. ಕರೆಕ್ಟ್? ಇನ್ಮೇಲೆ ಯಾರು ನಿಮ್ಮನ್ನ ಅಡ್ಡಿಪಡಿಸೋದಿಲ್ಲ. ಧಾರಾಳವಾಗಿ ಬರೀರಿ. ಏನ್ ಮಾಡ್ತಿದ್ದೀರಾ? ನಿಮ್ಮ ಆಸೆ ನೆರವೇರ್ಲಿ ಅಂತ ನಾನು ಹಾರೈಸ್ತೀನಿ. ಏನು? ನಾನ್ ಬಂದಿ, ನಾನ್ ನೋಡ್ದಿ, ಟಾಪ್ ಮೇಂಟೈನ್ ಮಾಡಿದೆ, ಕೆಳಗಡೆ ಆಗ್ತಿಲ್ಲ ಡಾಕ್ಟರ್, ಲೆಗ್ಸ್ ತುಂಬಾ ವೀಕು. ಹೆಣ್ಣು ಹಿಡಿಸಿದ್ಲ? ಅಯ್ಯೋ, ನನಗೆ ಅವಳು ಹಿಡಿಸಿದ್ಲೋ ಇಲ್ವೋ, ಅವಳು ನನ್ನ ಹಿಡ್ಕೊಳ್ದಿದ್ರೆ ಸಾಕು ಡಾಕ್ಟ್ರೇ. ಈ ಮನೆಯಲ್ಲಿ ನೀನು ಒಬ್ನೇ ಬ್ಯಾಚುಲರ್. ಇದನ್ನೆಲ್ಲ ಫೋಟೋ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ? ಕೇಳಿಸ್ಕೊಂಡ್ಬಿಟ್ರೆ
ಸುಮ್ನೆ ತಮಾಷೆಗೆ. ಡಾಕ್ಟರ್ ವಾಯ್ಸ್ ನನಗೆ ಶಿಫ್ಟ್ ಆಗೋಯ್ತು. ಅಯ್ಯಪ್ಪ, ನಾನು ಎದುರುಕೊಂಡು ಪ್ಯಾಂಪರ್ಸ್ ಮೇಲೆ ಪ್ಯಾಂಪರ್ ಚೇಂಜ್ ಮಾಡ್ತಾ ಇದ್ದೀನಿ, ನೀವು ಟಾಪ್ ಟು ಬಾಟಮ್ ಓದ್ಕೊಂಡು ಟ್ರ್ಯಾಕ್ಟರ್ ತರ ಗೊರ್ಕೇಶು ನೋಡ್ಕೊಂಡು ಮಲಗಿದ್ದೀರಾ ಡಾಕ್ಟ್ರೇ? ಡಾಕ್ಟ್ರೇ, ಡಾಕ್ಟ್ರೇ, ಮಲಗಿದ್ದೀರಾ? ನಿದ್ರೆ ಮಾಡ್ತಾ ಇದ್ದವ್ರನ್ನ ತಟ್ಟೆಪ್ಸಿ ನಿದ್ರೆ ಮಾಡ್ತಿದ್ದೀರಾ ಅಂತ ಕೇಳ್ತೀಯನೋ ಮುಟ್ಟಾಳ. 12 ಸಲ ಗಂಟೆ ಹೊಡಿತು ಕೇಳಿಸ್ತಾ? 12 ಗಂಟೆಗೆ 12 ಸಲ ಗಂಟೆ ಹೊಡೆದು 13 ಸಲ ಹೊಡೆಯುತ್ತೇನೋ? ಸುಮ್ಮನೆ ಪ್ರಾಣ ತೆಗಿಬೇಡ ಬಿದ್ಗೋ. ಡಾಕ್ಟ್ರೇ, ಡಾಕ್ಟ್ರೇ, ನಂಗೊಂದು ಸ್ಮಾಲ್ ಡೌಟು. ಏನು? ನನಗೆ ಮದುವೆ ಆಗುತ್ತಾ? ಖಂಡಿತ ಆಗುತ್ತೆ, ಆ ನಂಬಿಕೆ ನನಗಿದೆ. ಮಕ್ಕಳು? ಆ ನಂಬಿಕೆ ನಿನ್ಗಿರ್ಬೇಕು. ಅಯ್ಯೋ, ನಂಬಿಕೆ ಎಲ್ಲಿಂದ ಬರುತ್ತೆ? ಈ ಮನೆ ವಾತಾವರಣ ನೋಡ್ತಿದ್ರೆ ನನ್ನ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಇನ್ನು ನಾನೇ ಇಲ್ಲ ಅಂದಮೇಲೆ ಮದುವೆಯಲ್ಲಿ ಮಕ್ಕಳಲ್ಲಿ ಅಷ್ಟೇ ಯಾಕೆ? ಆ ಕನ್ನಡಿ ಒಳಗೆ ನನ್ನ ಬ್ಯೂಟಿಫುಲ್ ಫೇಸ್ ನೋಡ್ತಿದ್ರು ಡ್ರಾಕುಲ ತರ ಕಾಣಿಸ್ತಾ ಇದೆ ಡಾಕ್ಟ್ರೇ. ನಿನ್ ಹಾಗೆ ಒಬ್ಬ ಹೇತಲಾಂಡಿ ನಂತರ ಒಬ್ಬ ಧೈರ್ಯಶಾಲಿ ಹತ್ರ ಒಂದು ಪಂದ್ಯ ಕಟ್ಟದ. ಏನಂತ? ರಾತ್ರಿ ಸ್ಮಶಾನಕ್ಕೆ ಹೋಗಿ ಸಮಾಧಿ ಮೇಲೆ ಒಂದು ಮೊಳೆ ಹೊಡೆದ್ ಬರ್ತೀಯ ಅಂತ. ಗೋಳೆಲ್ ಮಳೆ ಹೊಡೆಯಕ್ ಆಗ್ತಿರ್ಲಿಲ್ವಾ? ಸಮಾಧಿಗೆ ಹೊಡಿಬೇಕಿತ್ತ? ಮೊದಲು ಕತೆ ಕೇಳೋ. ಹೇಳಿ ಡಾಕ್ಟ್ರೇ. ಮೊಳೆ ಹೊಡೆದ್ನ? ಮೊಳೆ ಹೊಡೆದ್ ತಿರುಗುವಾಗ ಅವನ್ ಪಂಚನ್ ಯಾರೋ ಹಿಡ್ಕೊಂಡಿದ್ದಾರೆ. ಹಂಗಾರೆ ಹೆಂಡ್ದೇ ಮನೆ ಅದು? ಇಲ್ಲ ಕಣೋ, ಭಯದಲ್ಲಿ ಮೊಳೆ ಹೊಡೆಯುವಾಗ ಪಂಚೆಗೂ ಸೇರಿಸಿ ಹೊಡೆದು ಬಿಟ್ಟಿದ್ದ. ದೆವ್ವ ಇದೆ ಅನ್ನೋರ್ಗೆ ಇರುತ್ತೆ, ಇಲ್ಲ ಅನ್ನೋರ್ಗೆ ಇಲ್ಲ. ಈಗ ದೆವ್ವ ಇದೆಯಾ ಇಲ್ವಾ ಕನ್ಫರ್ಮ್ ಆಗಿ ನೀವು ಬೆಡ್ಶೀಟ್ ತೆಗೆದು ಹೇಳಿ. ಇಷ್ಟೊತ್ತು ನಂಗ್ ಸ್ಟೋರಿ ನೆನೆಟ್ ಮಾಡಿದ್ದು ಯಾರು? ಯಾರು ಕಾಣಿಸ್ತಾ ಇಲ್ಲ. ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟದ್ರಲ್ಲ ಡಾಕ್ಟರ್. ಯಾಕೋ ಕಿರ್ಚ್ಕೋತಾ ಇದೀಯಾ? ಒಬ್ಬ ಮಂಚ ಮಲಗಿರೋ ತರ ದಿಂ ಸೆಟಪ್ ಮಾಡಿ ಬೆಡ್ಶೀಟ್ ಒತ್ತಿ ಮಂಚದ ಕೆಳಗೆ ಔತ್ಕೊಂಡು ನನ್ನ ಯಾಕೆ ಎದುರಿಸ್ತಾ ಇದ್ದೀರಾ? ಯಾಕೆಂದ್ರೆ ಅಕಸ್ಮಾತ್ ರಾತ್ರಿ ನಾಗವಲ್ಲಿ ಬಂದು ನನ್ನ ಕುತ್ಕೇಸ್ಕೋ ಪ್ರಯತ್ನ ಪಟ್ರೆ, ಅದಕ್ಕೆ ಈ ಪ್ಲಾನ್. ಅಕಸ್ಮಾತ್ ದಿಂ ಸಿಕ್ಕಲಿಲ್ಲ ಅಂದ್ರೆ ನೀನ್ ಇದೆಯಲ್ಲ ಅವಾಗ್ಲೇ ಕತೆಲ್ ದೆವ್ವ ಇಲ್ಲ ಅಂದ್ರೆ ಇವಾಗ ಇದೆ ಅಂತ ಇದ್ದೀರಾ? ಕತೆಯಲ್ಲಿ ಹೇಳಿದೆ, ಒಂದು ಮಾತು ಜ್ಞಾಪಕ ಇಟ್ಕೋ, ಈ ಮನೇಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಎಲ್ರು ದೆವ್ವಗಳೇ. ಈ ಬೂತ್ ಬಗ್ಲೆ ಆಚೆ ಹೋಗೋರ್ಗು ನಂಗೆ ನಿದ್ದೆ ಬರಲ್ಲ ಡಾಕ್ಟ್ರೆ. ಬರಲ್ಲ ತಾನೆ? ನಾನೊಂದು ಮಾತ್ರ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಅಲ್ಲಿ ಮಲಗ್ತೀನಿ. ಓವರ್ ಡೋಸ್ ಕೊಡಿ ಡಾಕ್ಟ್ರೆ. ನೀರ್ ತಗೋ. ಕೈ ಕೊಡಿ ಡಾಕ್ಟ್ರೆ. ಕೈ ಕೊಡೋ ಅಭ್ಯಾಸ ಇಲ್ಲ. ಆ ಮೇಲೆ ಯಾಕೆ ಹೋಗಿದ್ದೆ? ಡಾಕ್ಟರ್ ಕಾಫಿ ಕೊಡಕ್ಕೆ. ಡಾಕ್ಟರ್ಗೆ ಕಾಫಿ ಕೊಡೋದಕ್ಕೆ ನೀನ್ ಹೋಗಿದ್ಯಾ? ಮದುವೆ ಆಗಿ 25 ವರ್ಷ ಆಯ್ತು, ಒಂದ್ ದಿವಸ ನನಗೆ ಕಾಫಿ ತಂದು ಕೊಟ್ಟಿದ್ದೇನೆ? ಅಯ್ಯಯ್ಯೋ, ಏನ್ ನಡೀತಿದೆ ಈ ಮನೇಲಿ? ನೀನೆಲ್ಲಿ ಹೋಗ್ತಿದ್ಯಾ? ನಮ್ ಡಾಕ್ಟರ್ಗೆ ಕಾಫಿ ಕೊಡಕ್ ಹೋಗ್ತಾ ಇದ್ದೀನಿ. ಬಂದ್ ಒಂದೇ ದಿವಸದಲ್ಲಿ ನಮ್ಮ ಮನೇಲಿರೋ ಎಲ್ಲಾ ಹೆಣ್ಮಕ್ಳನ್ನು ಬುಟ್ಟಿಗೆ ಹಾಕೋಬಿಟ್ಟಿದಾನಲ್ಲಪ್ಪ. ಸ್ನಾನಕ್ಕೆ ತಾನೇ ಹೋಗ್ತೀನಿ ಅಂದೆ. ಹೋಗು. ಈ ಡಾಕ್ಟರ್ಗೆ ಹೆದರ್ಕೊಂಡು ಎಲ್ಲಾ ಹೆಣ್ಮಕ್ಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಪ್ಪ. ಬಂಗ್ಲೆಯಲ್ಲಿ ನಾಗವಲ್ಲಿ ಚಿಲ್ಕ ಹಾಕೊಂಡು ರಾತ್ರಿ ಹೊತ್ತಲ್ಲಿ ಚಿಲ್ 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 ಚಿಲ್, ಈ ಬಂಗ್ಲೆಯಲ್ಲಿ ಬಾತ್ರೂಮ್ ಇಂದ ಏಡಿಲಿ ಹಿಡಿದು ಹಗಲಲ್ಲೇ ಚಿಲ್ 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 ಚಿಲ್, ಏನೋ ನಡೀತಾ ಇದೆ ಇಲ್ಲಿ. ನೋಡೇ ಬಿಡೋಣ.
ಇಲ್ಲೇನ್ ನಡೀತಾ ಇದೆ? ಶಿಶು, ನಮ್ ತಂದೆ ಯಾಕೋ ಕೂಗಾಡ್ತಿದ್ದಾರೆ. ನಾ ಬರ್ತೀನಿ, ನಾಳೆ ಸಿಗ್ತೀನಿ. ಯಾಕಪ್ಪ ಹಿಂಗ್ ಕೂಗಾಡ್ತಿದ್ಯಾ? ಕೂಗ್ದೆ ಇನ್ನೇನ ಮಾಡ್ಲಿ ಪಾಪಿ? ಬಾತ್ರೂಮ್ ಅಲ್ಲಿ ಏನಿದ್ಯಾ? ಜೊತೆಲಿ ಡಾಕ್ಟ್ರು ಇದ್ದಾರೆ. ಏನು, ಡಾಕ್ಟರ್ ಒಳಗಡೆ ಇದ್ದಾರ? ಸ್ನಾನ ಮಾಡ್ತಾ ಇದ್ರೆ ಡಾಕ್ಟರ್ಗೆ ಬಾತ್ರೂಮ್ ಅಲ್ಲಿ ಏನ್ ಕೆಲಸ? ಅವ್ನು ಸರಿ ಇಲ್ಲ, ಮೊದಲು ಮೊದಲ ಮನೆಯಿಂದ ಆಚೆ ಕಳಿಸಿ. ಹೇಮಾ ಬೇಗ ಬಾರೆ, ಹೊರಗೆ ಬಾರೆ, ಹೊರಗೆ. ಅವ್ನ ನೀವ್ ನೋಡ್ದಾಗ ಇಂದು ಟೆನ್ಷನ್ ಅಲ್ಲೇ ಇದ್ದೀರಾ. ನೀವ್ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಹಲೋ ಯಂಗ್ ಮ್ಯಾನ್, ಏನ್ ಕನ್ಫ್ಯೂಷನ್? ಅಯ್ಯಯ್ಯೋ, ಹೀಗ ಇಲ್ಲಿದ್ದವನಾಗ್ಲಿ ಅಲ್ಲಿ ಮನ್ಸಲ್ಲಿ ಇದ್ದಿದ್ದನ್ ಮಾತ್ರ ಹೇಳ್ತಾನೆ ಅನ್ಕೊಂಡಿದ್ದೆ. ಗೂಡಿಂದ ಗೂಡ್ಗಾರ ವಿದ್ಯೆನು ಕಲ್ತಿದ್ದಾನಲ್ಲಪ್ಪ. ಇದೆಲ್ಲ ಜುಜುಬಿ. ನಮ್ ಡಾಕ್ಟರ್ ಲೇಡಿ ನರ್ಸ್ ಸಿಗ್ಲಿಲ್ಲ ಅಂತ ಟೂ ಡೇಸ್ ನನ್ನೆ ನರ್ಸ್ ಮಾಡ್ಬಿಟ್ಟು ಗಂಡಸ್ ಪೇಷಂಟ್ ಎಲ್ಲ ಹಿಂದೆ ಬೀಳಂಗ್ ಮಾಡ್ಬಿಟ್ಟಿದ್ರು. 64 ವಿದ್ಯೆ ಗೊತ್ತಿರೋ ಸಕಲ ಕಲ ವಲ್ಲಬ. ಹಗ್ಲಿದಕ್ ತಳ್ತಾ ಇದ್ದೀರಾ? ಅಯ್ಯೋ, ಕಿಂತಂದು ಬನ್ನಿ ಬನ್ನಿ. ಐದು ವರ್ಷಕ್ ಮುಂಚೆನೆ ನಾಗವಲ್ಲಿ ಸಮಸ್ಯೆನ ನನ್ನ ಆಪ್ತ ಮಿತ್ರ ರಮೇಶ್ ಮನೆಯಲ್ಲಿ ಬಗೆಹರಿಸದ್ವಲ್ಲ ಆಚಾರ್ಯರೇ, ಈ ಮನೇಲೂ ಅದೇ ಸಮಸ್ಯೆ ಇದೆ ಅಂತ ಹೇಗೆ ಹೇಳ್ತೀರಾ? ಗಂಗಾನೇನೋ ನೀವು ಗುಣಪಡಿಸಿದ್ರಿ, ಆದರೆ ಆ ಸಮಯದಲ್ಲಿ ನಾಗವಲ್ಲಿ ರೂಮಿನ ಬಾಗಿಲು ತೆಗೆದೇ ಇತ್ತು. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಈ 5 ವರ್ಷಗಳಲ್ಲಿ ಅವಳು ಎಲ್ಲಿ ಹೋದ್ಲು, ಯಾಕೆ ಹೋದ್ಲು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದೇ ಇತ್ತು. ಹಾಗಾದ್ರೆ ಈ ಮನೇಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋದನ್ನ ಹುಡುಕೋದು ಬೇಕಾಗಿಲ್ಲ, 30 ಅಡಿ ಸರ್ಪ ನಾವು ಹುಡುಕಿದ್ರೆ ಸಾಕು. ಇದೇ ನೋಡಿ, ನಿಮ್ಮಂತ ಮನೋವೈದ್ಯರು ನಮ್ಮಂಥವ್ರ ಮಾತನ್ನ ಒಪ್ಪೋದಿಲ್ಲ ಆಚಾರ್ಯರೇ. ಸುಮ್ಮನೆ ತಮಾಷೆಗೆ. ತಮಾಷೆ ವಿಷಯ ಆಗಿರ್ಲಿ, ಒಂದಂತೂ ಖಚಿತವಾಗಿ ಹೇಳ್ತೀನಿ, ಆ ಮನೇಲಿ ಗಂಗಾ ನಾಗವಲ್ಲಿನ ಹುಡ್ಕೊಂಡು ಹೋದ್ಲು, ಈ ಮನೇಲಿ ನಾಗವಲ್ಲಿನೇ ಯಾರನ್ನೋ ಹುಡ್ಕೊಂಡು ಬಂದಿದ್ದಾಳೆ. ನೀವ್ ಹೇಳ್ದಾಗೆ ನಾಗವಲ್ಲಿ ಈ ಮನೆಗೆ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳಿ. ಈ ಮನೆಗೆ ಯಾಕೆ ಬಂದ್ಲು? ಅಲ್ಲ, ನಮ್ಮ ಮನೆಗೆ ಬರ್ಬೋದು. ಅವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ನೀವು ಕಂಡು ಹಿಡೀರಿ. ಯಾಕೆ ಬಂದಿದ್ದಾಳೆ ಅಂತ ನಾನು ಕಂಡು ಹಿಡಿತೀನಿ. ಅಯ್ಯೋ, ಮೂಗ್ ಕಟ್ಕೊಂಡು ಪ್ರಾಣಾಯಾಮ ಮಾಡಕ್ಕಾಗ್ತಾ ಇಲ್ಲ. ಅಯ್ಯೋ, ನನ್ನ ಪ್ರಾಣಾಯಾಮನ ಕಡೆ ನೋಡ್ತಾ ಇದೆಯೇ ಡಾಕ್ಟ್ರೆ? ನೈಟ್ ಆಗ್ತಿದ್ದಂಗೆ ನನ್ನ ಹಾರ್ಟ್ ಟೈಟ್ ಆಗುತ್ತೆ ಬೈಕ್. ಆಚಾರ್ಯರು ಹೇಳಿದ ಇನ್ನೊಂದು ವಿಷಯನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಏನಂತ? ಈ ಮನೇಲಿ ದೆವ್ವಾನೇ ಹಾವಾಗಿದೆಯಾ? ದೆವ್ವ ಹಾವಾಗಿದ್ಯಾ ಡಾಕ್ಟ್ರೆ? ಇದು ಮೋಸ ಡಾಕ್ಟ್ರೆ, ಮೋಸ. ನೆನ್ನೆವರೆಗೂ ದೆವ್ವ ಇದೆ ಅಂದ್ರೆ ಈಗ ಉದ್ದುದ್ದ ಹಾವಿದೆ ಅಂತ ಇದ್ದೀರಾ? ನಾನ್ ಹೇಳಿಲ್ಲ, ಆಚಾರ್ಯರೇ ಹೇಳಿದ್ದು. ದೆವ್ವಾನೇ ಹಾವಾಗಿ ಬಂದಿದೆಯಂತೆ. ಅವ್ರು ನಿಮ್ಮ ಹತ್ರ ಬಿಟ್ಟಿರ್ತಾನೆ, ಅದ್ ನಿಮ್ಮ ಹತ್ರ ಇಟ್ಕೊಳ್ತಾ ನನ್ನವರೆಗೂ ಯಾಕೆ ಬಿಟ್ರಿ? ಹಾವನ್ ಯಾರಾದ್ರೂ ಇಟ್ಕೋತಾರೇನೋ, ಬಿಡ್ಬೇಕು ತಾನೆ. ಬಿಡಿ, ಎಲ್ಲರೂ ಬೇರೆ. ನೀನೇನಾದ್ರೂ ಅದನ್ನ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಕೊಟ್ಟಕ್ಕಂದ್ರೆ? ಡಾಕ್ಟ್ರೆ, ನನ್ನ ಎದುರಿಸೋದ್ರಲ್ಲೇ ನಿಮಗ್ ಸಂತೋಷ ಸಿಗ್ತಾ ಇದೆ ಅಂತ ನನಗ್ ಗೊತ್ತು. ಅದು ಹಾವಲ್ಲ, ಬೆಲ್ಟು. ನನ್ನ ಕಣ್ಣಿಗೆ ಅದನ್ನು ಹಾವು ತರನೇ ಕಾಣಿಸ್ತಾ ಇದೆ. ಶ್ರೀನಾಥ, ನೀನ್ ಈ ಮನೇಲಿ ಇದ್ರೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನಂತರ ಲೂಸ್ ಆಗ್ಬಿಡ್ತೀಯ. ನಾನ್ ಬಂದೆ, ನಾನ್ ನೋಡ್ದೆ, ಹೇಳ್ದೆ ಕೇಳ್ದೆ ಓಡ್ದೆ. ಹೇಳ್ದೆ ಕೇಳ್ದೆ ಹಾಗೆ ಓಡಕ್ಕಾಗಲ್ಲ, ಅವಳು ನಿನ್ ಹಿಂದೆನೇ ಬರ್ತಾಳ. ಮಾತೃಭಾಷೆಯಲ್ಲಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದ ಡಾಕ್ಟ್ರು ಹಾಗೇ ರೀಡ್ ಮಾಡಿದ್ರು. ಅವ್ರಿಗೆ ಅರ್ಥ ಆಗ್ದಿರೋ ರಾಷ್ಟ್ರೀಯ ಭಾಷೆಯಲ್ಲಿ ಅನ್ಕೊಳ್ಳೋದು ಒಳ್ಳೇದು. ಮೈ ಅಹಿ ರೇತ ನಹಿ ಸೋತ, ಅದಕ್ಕೆ ಇಲ್ಲಿಂದ ಜಾತ. ನಹಿ ಹೋತ ಪೀಚೆಸೆ ಆತ ಹಾಗೆಸೆ ಪಕಡ್ತ. ಈ ಭಾಷೆನೂ ಗೊತ್ತಾಗೋಯ್ತಾ ಡಾಕ್ಟ್ರೆ? ಆಕಿ ಡಾಕ್ಟ್ರೆ ಆಕಿ, ನಿನ್ನೆ ಆಗ್ತಾಗೆ ಮಾತ್ರ ಬಾಯಿಗೆ ಹಾಕಿ. ಇವತ್ತು ಬಾಯಿಗೆ ಹಾಕಲ್ಲ, ಕೈಗೆ ಕೊಡ್ತೀನಿ. ಸರಿ, ಕೈಗೆ ಕೊಡ್ತೀನಿ.
ಆಚಾರ್ಯರೇ, ಏನಿದೆ ಅಲ್ಲ ಈ ಮನೆಯಲ್ಲಿ ಉಳಿದಾಳೆ ಅಂತ ನಾನು ಹೇಳಿದೆ, ಆದ್ರೆ ನೀವು ನಂಬಲಿಲ್ಲ. ನೋಡಿ ನನ್ನ ವಸ್ತುಗಳೆಲ್ಲ ಹ್ಯಾಕ್ ಸುಟ್ಟಾಕಿದ್ದಾಳೆ ಅಂತ. ಎಲ್ಲ ಮಾಡಿದ್ ಯಾರು ಅಂತ ಗೊತ್ತಾ? ಅವಳೆ 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 ನನ್ನಲ್ಲಿರೋ ದೈವ ಶಕ್ತಿ, ಅವಳಲ್ಲಿರೋ ದುಷ್ಟಶಕ್ತಿನ ಇಲ್ಲಿ ನಾಶ ಮಾಡ್ತಾನ ಭಯದಿಂದ ಹೀಗ್ ಮಾಡಿದಾಳೆ. ಆಚಾರ್ಯರೇ, ಈ ಮನೆಯಲ್ಲಿ ನೀವಿರೋದು ಆಕೆಗೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮ ವಸ್ತುಗಳನ್ನ ಸುಟ್ಟಾಕಿದ್ದಾಳೆ. ಆದ್ರೆ ನನ್ನ ಮೇಲೆ ಅಷ್ಟೊಂದು ಜನಗಳನ್ನ ಬಿಟ್ಟು ಹೊಡ್ಸಕ್ ಪ್ರಯತ್ನ ಮಾಡಿದಾರಲ್ಲ, ಅದನ್ನ ಯಾರು ಮಾಡಿದ್ದಾರೆ? ನಿಮ್ ಮೇಲೆ ಆಕ್ರಮಣ ಮಾಡಿದ್ದು ಬೇರೆ ಯಾರೇ ಇರಬಹುದು, ಆದ್ರೆ ನನ್ನನ್ನು ಸುಟ್ಟಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅವಳೆ. ಇದಕ್ಕೆಲ್ಲ ಹೆದರಿ ನಾನು ಇಲ್ಲಿಂದ ಹೋಗೋದಿಲ್ಲ. ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ ಯಾರು ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ರಾತ್ರಿ ಇಷ್ಟೊತ್ತಿನಲ್ಲಿ ಎಲ್ಲಿಂದ ಬರ್ತಿದ್ದೀರಾ? ಅದು ಮನೇಲಿ ಕರೆಂಟ್ ಇದೆ, ಈ ಲಾಂದ್ರ ಯಾಕೆ? ನಾನು ಇಲ್ಲ, ಒಳಗೆ ನೋಡಿರಿ. ರಮೇಶ್ ಬಂಗ್ಲೆಗಿಂತ ಈ ಬಂಗ್ಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಮನೆಯಲ್ಲಿ ನಾನು ನಿಮ್ಗೆ ಇದನ್ನು ಕೊಡಲಿಲ್ಲ, ಆದ್ರೆ ಈ ಮನೆಯಲ್ಲಿ ನಿಮ್ಗಿದು ಅಗತ್ಯ ಇದೆ. ಇದರಲ್ಲೆಲ್ಲ ನಿಮ್ಗೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗೋಸ್ಕರ ನೀವು ಇದನ್ನ ಹಾಕೋಬೇಕು. ನೀವು ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಎಲ್ಲ ಕೆಲಸನೂ ಮಾಡ್ತೀರ. ನಾವು ಮಾಡೋ ಕೆಲಸದಲ್ಲಿ ದೇವರನ್ನ ನೋಡ್ತೀವಿ. ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಏನ್ರಿ, ಡಾಕ್ಟರ್ನ ಟಿಫಿನ್ ಕರೆಯೋಣ ಅಂತ ಅವ್ರ ರೂಮ್ಗೆ ಹೋಗಿ ನೋಡಿದೆ, ಅಲ್ಲಿ ಇರ್ಲಿಲ್ಲ. ಮನೆಯೆಲ್ಲ ಹುಡ್ಕಾಡ್ದೆ, ಎಲ್ಲೂ ಕಾಣ್ತಿಲ್ಲ. ಕಾಣಿಸ್ತಿಲ್ವಾ? ಅಬ್ಬಾ, ನೆನ್ನೆ ರಾತ್ರಿ ನಡೆದ ರಾಧ ಅಂತ ನೋಡಿ ಹೆದರ್ಕೊಂಡು ಓಡೋಗಿರ್ಬೇಕು. ಯಾರು ಡಾಕ್ಟ್ರ? ಹೊರಗಡೆ ಹೋಗಿ ನೋಡಿ, ಎಲ್ಲ ಹೆಂಗಸರನ್ನು ಓಡಿಸ್ಕೊಂಡು ಹೋಗಿ ಮನೆ ಹಿಂದ್ಗಡೆ ಆಟ ಆಡ್ತಾರೆ. ನಮ್ಮ ಮಕ್ಕಳು ನಿಮ್ಮ ಹೆಂಗಸರನ್ನು ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಾವ್ರೆ. ಕಬಡಿ 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 ಕಣ್ಣ ಮುಚ್ಚಿ ಕಣ್ಣ ಕಾಡು ಗೋಡೆ ಕಣ್ಣ ಮುಚ್ಚಿ ಕಾಡೆ ಗುಡಿ ಒದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ ಕಣ್ಣ ಮುಚ್ಚಿ ಕಾಡು ಗುಡಿ ಉತ್ತಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ ಮಾಡಿ ಕೊಟ್ಟ ಪುಟ್ಟಿ ಆಗಿ ಮಸ್ತಿ ಮಾಡೋಣ ಕತ್ತು ಮುಚ್ಚಿ ಓಡಿ ಕಳ್ಳ ಪೊಲೀಸ್ ಆಡಿ ಯಾರು ಜೋರು ಅಂತ ಕುಸ್ತಿ ಮಾಡೋಣ ಹಳಿಯ ತಪ್ಪಿ ಹೋಗ್ತಾರಲ್ಲೋ ಕಾಡಿಗುಡಿ ಉದ್ದಿನ ಮೂಟೆ ಉರುಳಿ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳೆ
ಕಪ್ಪೆ ಟೋಪಿ ಆಡಿ ತಪ್ಪಿ ಹಾಕೋಣ. ಗುರಿ ಗೋಲಿ ತಾರು ಗಿಲ್ಲಿ ದಾಂಡು ಬಾರೋ ಚೌಕ ಬಾರ ಆಡಿ ಮೋಜು ಮಾಡೋಣ. ಮಟ್ಟಿಗಲ್ಲ ಗುಂಡ ಗುಂಡಿ ಅಣ್ಣ ಮುಚ್ಚಿ ಕಾಡು ಗುಡಿ ಉದ್ದಿನ ಮೂಚೆ ಉರುಳೆ ಹೋಯ್ತು ಅಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ ಅಣ್ಣ ಮುಚ್ಚಿ ಅಣ್ಣ ಮುಚ್ಚಿ ಅಣ್ಣ ಮುಚ್ಚಿ ಅಣ್ಣ ಕಣ್ಣ ಮುಚ್ಚಿ ಅಣ್ಣ ಮುಚ್ಚಿ ಕಣ್ಣ ಮಾಡು ಹೋಗಿ ಕಾಡು ಗುಡಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ. ಎಜುಕೇಶನಲ್ಲಿ ಮೈನಸ್, ನನಗಿನ ಕಲರಲ್ಲಿ ಪ್ಲಸ್, ಕಾಸ್ಟ್ನಲ್ಲೂ ಪ್ಲಸ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓದ್ತಾ ಇದ್ದೀರಾ? ನಿಮ್ಗೆ ಹ್ಯಾಕ್ ಕಾಣುತ್ತೆ? ಎಲ್ಲ ನೋಡಿ ತಿಳ್ಕೊತಾರೆ, ನಾನು ನೋಡ್ದೇನೆ ತಿಳ್ಕೊತೀನಿ. ಅದ ಹಾಗೆ ನಮ್ಮ ಡಾಕ್ಟ್ರು ನಿಮ್ಮ ಹೆಸರು ಹೇಳಿ ಎರಡು ಸಲ ಪಿ ಯು ಸಿಲಿ ಡುಮ್ ಆಗಿದೆ ಅಂತಂದ್ರು. ಆದರೆ ನಾನು ಅದಕ್ಕಿಂತ ಹೆಚ್ಚಿಗೆ ಹೇಳ್ತೀನಿ, ನಿಮ್ಮ ಕಾಲೇಜ್ ಹೆಸರು ಮಹಾರಾಣಿ, ನಿಮ್ಮ ಪ್ರಿನ್ಸಿಪಲ್ ಹೆಸರು ಅಮ್ಮಣ್ಣಿ, ನಿಮ್ಮ ಕನ್ನಡದಲ್ಲಿ 45, ಇಂಗ್ಲೀಷಲ್ಲಿ 40, ಫಿಸಿಕ್ಸಲ್ಲಿ 35, ಕೆಮಿಸ್ಟ್ರಿಲಿ 30, ಮ್ಯಾಥ್ಸಲ್ಲಿ ಟಾಯ್, ಬಯಾಲಜಿಲಿ ಟೂಸ್. ಆಶ್ಚರ್ಯ ಆಗ್ತಿದೆಯೇ, ನಮ್ ತಂದೆಗೆ ನನ್ ಮಾರ್ಕ್ಸ್ ಗೊತ್ತಿಲ್ಲ, ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಮಾರ್ಕ್ಸ್ ಇಲ್ಲ, ನಿಮ್ ಬಾಡಿಲಿರೋ ಎಲ್ಲಾ ಮಾರ್ಕ್ಸ್ ಗೊತ್ತು. ಫಾರ್ ಎಕ್ಸಾಂಪಲ್, ನಿಮ್ ಬೆನ್ನಲ್ಲಿದೆ ಗರುಡ ಮಚ್ಚೆ, ಹಂಗೆ ಕೆಳಗ್ ಬಂದು ರೈಟ್ ಹೋಗಿ ಲೆಫ್ಟ್ ಬಂದ್ರೆ ಅಲ್ಲೊಂದಿದೆ ಕಪ್ಪು ಮಚ್ಚೆ, ಹಂಗೆ ಯೂಟರ್ನ್ ಮಾಡ್ಕೊಂಡ್ ಬಂದ್ರೆ ಸಾಕ, ಇಲ್ಲ ಇನ್ನೊಂದ್ ಚೂರು ಬೇಕಾ? ಸಾಕು ಸಾಕು, ನೀವ್ ಸೈಲೆಂಟ್ ಆಗಿ ಟ್ಯಾಲೆಂಟ್ ತೋರಿಸ್ತಾ ಇದ್ದೀರಾ. ನೀವ್ ಯಾಕೋ ಸೈಲೆಂಟ್ ಆಗಿ ವೈಲೆಂಟ್ ಆಗ್ತಾ ಇದ್ದೀರಾ. ಟ್ರೈ ನೆಕ್ಸ್ಟ್ ಟೈಮ್. ಉಳ ಬಿಟ್ಟೆ ಏನಿದು ಗೆಜ್ಜೆ ಶಬ್ದ? ಇಷ್ಟು ದಿನ ಕೇಳಲಿಲ್ವೇ? ಹೊರಗಡೆ ಚಿಲ್ಕ ಹಾಕಿ ಒಳಗಡೆ ಹೇಗೆ ಹೋದ್ಲು? ಓಹೋ, ಆಚಾರ್ಯರು ಹೇಳಿದಾಗೆ ಇದೇನಾದರೂ ಗಾಳಿ ಆಟ ಇರ್ಬೋದಾ? Yeah.
ಡಾಕ್ಟರ್ ಯಾರದು ಕೂಗಿದ್ದು? ಒಳಗಡೆ ಯಾರಿದ್ದಾರೆ? ಅವ್ರನ್ನೇ ಕೇಳಿ. ಒಳಗಡೆ ಇರೋಳು ನನ್ನ ಮೊದಲನೇ ಮಗಳು ಸರಸ್ವತಿ. ನಾನು ಕೇಳಿದಾಗ ಆಕ್ಸಿಡೆಂಟ್ ಆಕೆ ತೀರೋದ್ಲು ಅಂತ ಹೇಳಿದ್ರಿ? ನಾನವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿದೆ ಆಚಾರ್ಯರೇ. ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ತಗೊಂಡು ಫೋಟೋ ಹಿಡ್ಕೊಂಡು ಬರಬೇಕಾದ್ರೆ ಲಾರಿ ಆಕ್ಸಿಡೆಂಟ್ ಅಲ್ಲಿ ನನ್ನ ಅಳಿಯ ಮಾತ್ರ ಸತ್ತೋಯ್ತು. ಆ ಆಘಾತದಿಂದ ನನ್ನ ಮಗಳು ಹುಚ್ಚಿ ಆಗ್ಬಿಟ್ಲು. ನಾನು ಈ ಮನೆಗೆ ಬಂದ ದಿವಸನೇ ಈ ಮನೇಲಿ ಒಬ್ರು ಮಿಸ್ಸಿಂಗ್ ಅಂತ ಹೇಳದ್ನಲ್ಲ, ಅದಿವ್ರ ಮಗಳ ಬಗ್ಗೆನೆ. ನನ್ನ ಹತ್ರ ಈ ವಿಷಯ ಯಾಕೆ ಮುಚ್ಚಿಟ್ರಿ? ಹೆತ್ತ ಮಗಳು ಬದುಕಿದ್ರು, ಸತ್ತೋದ್ಲಂತ ಯಾಕೆ ಸುಳ್ಳು ಹೇಳಿದ್ರಿ? ದೊಡ್ಡ ಮಗಳು ಹುಚ್ಚಿ ಅನ್ನೋ ಕಾರಣಕ್ಕೆ ಎರಡನೇ ಮಗಳ ಮದುವೆ ನಿಂತೋಯ್ತು. ಒಬ್ಬ ಮಗಳು ಮೊದಲೇ ಹುಚ್ಚಿ, ಇನ್ನು ಎರಡನೇ ಅವಳು ಹೇಗೋ ಏನೋ ಅಂತ ಗಂಡನ ಕಡೆಯವರು ಈ ಸಂಬಂಧನೇ ಬೇಡ ಅಂತ ಹೊರಟೋದ್ರು. ಅದಕ್ಕೆ ನಮ್ ಗೀತಾ ತನ್ನ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಖಡಾ ಖಂಡಿತವಾಗಿ ಹೇಳ್ಬಿಟ್ಲು. ಇನ್ನು ಮೂರನೇ ಮಗಳ ಗೌರಿ ಪರಿಸ್ಥಿತಿನು ಹೀಗಾಗಬಾರದು ಅಂತ ಸರಸ್ವತಿ ಬದುಕಿರೋ ವಿಷಯನ ಮುಚ್ಚಿಟ್ಟಿದ್ವಿ. ದಯವಿಟ್ಟು ದಯವಿಟ್ಟು ನಮ್ಮನ್ನ ಕ್ಷಮಿಸಬಿಡಿ. ಹಾಗಾದ್ರೆ ಆ ರೂಮ್ ನಲ್ಲಿ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಅವಳೇನಾ? ಹೌದು ಅವಳೇ. ಅವಳು ಹುಚ್ಚಿಯಾಗಿದ್ರು ಡ್ಯಾನ್ಸ್ ಮಾಡೋದು ಮಾತ್ರ ಮರೀಲಿಲ್ಲ. ಅವಳಿಗೆ ಇಷ್ಟ ಬಂದಾಗ ಹಾಡ್ತಾಳೆ, ಕುಣಿತಾಳೆ, ಕಣ್ಣು ತುಂಬಾ ಕಪ್ಪ ಹಚ್ಕೋತಾಳೆ, ಹಣೆ ತುಂಬಾ ಕುಂಕುಮ ಇಟ್ಕೋತಾಳೆ, ನಗ್ತಾಳೆ, ಅಳ್ತಾಳೆ, ಅರ್ಚುತಾಳೆ, ಕಿರಿಚುತ್ತಾಳೆ. ಒಬ್ಬ ಡಾಕ್ಟರ್ ಆಗಿ ಅವ್ರ ಮಗಳ ಬಗ್ಗೆ ನೀವೇನ್ ಅಂದ್ಕೊಂಡಿದ್ದೀರಾ? ಆಕೆ ನನ್ನ ಕಣ್ಣಿಗೆ ಒಬ್ಬ ಹುಚ್ಚಿಯಾಗಿ ಕಾಣಿಸ್ತಾಳೆ. ಆಕೆ ಖಂಡಿತ ಹುಚ್ಚಿ ಅಲ್ಲ ಡಾಕ್ಟರ್. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ? ಆಕೆ ನಿಜವಾಗ್ಲೂ ಹುಚ್ಚಿನೇ ಆಗಿದ್ರೆ ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ ಅಲ್ಲಿ ಆಕೆ ಗುಣ ಆಗಬೇಕಾಗಿತ್ತು. ಆ ನಾಗವಲ್ಲಿ ಸರಸ್ವತಿ ದೇಹದಲ್ಲಿ ಸೇರ್ಕೊಂಡು ಲಾರಿ ಹರಿಸಿ ಆಕೆ ಗಂಡನ್ನೇ ಕೊಲ್ಸಿದಾಳೆ. ಅವಳು ರಾಮನಾಥನ ಬಿಟ್ಟು ಬೇರೆ ಯಾರನ್ನು ತನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಅದು ನಿಮಗೆ ಗೊತ್ತಲ್ಲ. ನಿಮ್ಮ ಲೆಕ್ಕಾಚಾರ ತಪ್ಪು ಆಚಾರ್ಯರೇ. ನಾಳೆ ಬೆಳಿಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅವಳ ದೇಹದಲ್ಲಿ ನಾಗವಲ್ಲಿ ಇರೋದನ್ನ ನಾನು ನಿರೂಪಿಸ್ತೀನಿ. ಡಾಕ್ಟ್ರೇ, ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇದ್ದಿದ್ದರಿಂದಾನೆ ಅವಳು ದೇವಸ್ಥಾನದ ಒಳಗೆ ಹೋಗೋಕ್ಕಾಗದೆ ವಾಪಸ್ ಓಡೋದ್ಲು. ಅವಳು ದೇವಸ್ಥಾನದಲ್ಲಿ ಕಾಲಿಟ್ಟಾಗ ಪ್ರಾಣಿ ಪಕ್ಷಿಗಳ ಪ್ರತಿಕ್ರಿಯೆಯನ್ನು ಗಮನಿಸಿದ್ರ ಈ ದುಷ್ಟಶಕ್ತಿ ಬರೋದು ಮೂಕ ಪ್ರಾಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇರ್ಬೋದು ಆಚಾರ್ಯರೇ, ಆದರೆ ಈ ಭೂಕಂಪ ಸುನಾಮಿಯಂಥ ನೈಸರ್ಗಿಕ ವೈಪರೀತ್ಯಗಳು ಉಂಟಾಗುವಾಗ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಸರಸ್ವತಿ ದೇವಸ್ಥಾನದಲ್ಲಿ ಕಾಲಿಡ್ತಿರುವಾಗಲೇ ಎಲ್ಲಾದರೂ ಭೂಕಂಪ ಆಗಿರ್ಬೋದು, ಅದಕ್ಕೆ ಪ್ರಾಣಿ ಪಕ್ಷಿಗಳು ರಿಯಾಕ್ಟ್ ಮಾಡಿರ್ಬೋದು. ಇಟ್ ಮೇ ಬಿ ಎ ಕೋಇನ್ಸಿಡೆನ್ಸ್. ಈ ವಿಜ್ಞಾನಿಗಳಿಗೆ ನಾವೇನೇ ಹೇಳಿದ್ರು ಅದಕ್ಕೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಆದರೆ ಒಂದು ನೆನಪಿರಲಿ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ. ನಾಳೆ ಪೂಜೆ ಹಾಕಿ ಸರಸ್ವತಿನ ಕೂರಿಸಿ ಅವಳ ದೇಹದಲ್ಲಿ ಅಡಗಿರೋ ನಾಗವಲ್ಲಿ ಬಾಯಿ ಬಿಡಿಸ್ಲಿಲ್ಲ, ನನ್ನ ಹೆಸರು ರಾಮಚಂದ್ರ ಆಚಾರ್ಯನೇ ಅಲ್ಲ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ನಂದಿನಿ ನಂಬ್ತೀರಾ? ಈಗಲಾದ್ರೂ ನಾನು ಹೇಳೋದನ್ನ ನಂಬ್ತೀರಾ? ನಾನೆಲ್ಲೇ ಅವಳನ್ನ ಪೂಜೆ ಕೂರಿಸಿ ಅವಳು ಯಾರು ಅನ್ನೋ ನಿಜನ ಅವಳು ಬಾಯಿಂದ ಬಿಡಿಸ್ತೀನಿ ಅನ್ನೋ ಭಯದಲ್ಲಿ ಈ ರೀತಿ ಮಾಡಿದಾಳೆ. ನೀವು ಅನುಮಾನ ಪಡ್ತಿರೋ ಹುಡುಗಿ ಬೀಗ ಹಾಕಿರೋ ರೂಮಿಂದ ಹೊರಗಡೆ ಬರಕ್ ಸಾಧ್ಯನಾ? ನಾಗವಲ್ಲಿ ಯಾವ ರೂಪದಲ್ಲೂ ಬೇಕಾದರೂ ಬದಲಾಗಬಹುದು. ಯಾವಾಗ ನೃತ್ಯಗಾತೆ ಮೇಲೆ ಇರ್ತಾಳೋ, ಯಾವಾಗ ಸರ್ಪದ ರೂಪದಲ್ಲಿ ಹೊರಗೆ ಬರ್ತಾಳೋ, ಯಾವುದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಹುಚ್ಚಿ ಮೇಲೆ ಅನುಮಾನ ಬರಬಾರ್ದು ಅಂತಾನೆ ನಮ್ಮನ್ನ ದಿಕ್ ತಪ್ಪಿಸೋಕೆ ನೋಡಿದಾಳೆ. ಅವಳನ್ನ ರೂಮಲ್ಲಿ ಕೂಡ ಹಾಕಿದಾಗ ನಾಗವಲ್ಲಿ ಬುದ್ಧಿವಂತಿಕೆಯಿಂದ ಬೇರೆ ರೂಪದಲ್ಲಿ ಬಂದು ಈ ಪ್ರಯತ್ನ ಮಾಡಿದಾಳೆ. ಆಚಾರ್ಯರೇ, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮಂತ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ಬೇಕಾಶನ ಇದ್ದಾರೆ. ಅಂಥವ್ರ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮಂಥವ್ರು ಕೊಡೋ ಉತ್ತರ ಎಲ್ರಿಗೂ ಸಮಾಧಾನ, ಮಾರ್ಗದರ್ಶನ. ತಿಳಿದಿರೋರು ತಿಳಿದೇ ಇರೋರಿಗೆ ಯಾವಾಗಲೂ ತಿಳಿಸ್ಬೇಕು, ಅದೇ ನನ್ನ ಆಸೆ. ಸುಮ್ಮನೆ ಕೇಳ್ತೀನಿ, ಈ ದೆವ್ವ ಪಿಶಾಚ್ ಅನ್ನೋದಿದೆಯಾ? ಜಗತ್ತಿನಲ್ಲಿ ಒಳ್ಳೇದು ಅಂತ ಇದ್ರೆ ಕೆಟ್ಟದ್ದು ಇರುತ್ತೆ. ಹಾಗೆ ನಿಜ ಸುಳ್ಳು, ನೀರು ಬೆಂಕಿ, ಆಕಾಶ ಭೂಮಿ, ದೈವ ಶಕ್ತಿ ಅಂತ ಇದ್ಮೇಲೆ ದುಷ್ಟಶಕ್ತಿನೂ ಇದ್ದೇ ಇರುತ್ತೆ. ಅನುಭವಕ್ಕೆ ಬಂದವನು ನಂಬ್ತಾನೆ, ಬರದೇ ಇದ್ದವನು ಅನುಭವಕ್ಕ ಕಾಯ್ತಾನೆ. ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ ಯಾರು ಏನು ಮಾಡಕ್ಕಾಗಲ್ಲ. ಆಚಾರ್ಯರೇ, ನೀವು ಹೇಳ್ತಿರೋದು ನಿಜಾನೇ ಇರಬಹುದು, ಆದ್ರೆ ನಾನ್ ನಿರೂಪಿಸೋದಿಕ್ಕೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ. ಹೇಳಿ, ನಾನೇನ್ ಮಾಡಬೇಕು? ನಾನು ನಿಮ್ಗೆ ಹೇಳೋವರೆಗೂ ನೀವು ಪೂಜೆ ಪ್ರಾರಂಭ ಮಾಡಬೇಡಿ. ಹಾಗೆ ಆಗಲಿ. ಸುಮಾರು 100 ವರ್ಷಗಳ ಹಿಂದೆ ವಿಜಯರಾಜೇಂದ್ರ ಬಹದ್ದೂರ್ ಅಂತ ಒಬ್ಬ ರಾಜ ಇದ್ದ. ಅವನ ಬಗ್ಗೆ ಒಂದು ಪುಸ್ತಕ ಬರ್ತಿದ್ದಾರೆ, ಅದು ನಿಮ್ಮ ಲೈಬ್ರರಿಲಿ ಇದೆ ಅಂತ ಗೊತ್ತಾಯ್ತು. ಸ್ವಲ್ಪ ನೋಡಿ ಹೇಳ್ತೀರಾ? ಒಂದು ನಿಮಿಷ. ಇದೆ, ಬಯೋಗ್ರಾಫಿ ಸೆಕ್ಷನಲ್ಲಿ ಹೋಗಿ ನೋಡಿ. ವಿಜಯ ರಾಜೇಂದ್ರ ಬಹದ್ದೂರ್. ಲೇಖಕರು ಶೂರಸೇನ, ರಾಮನಗರ ಸಂಸ್ಥಾನ. ಇದೇ ಫೋಟೋ ತಾನೆ, ರಮೇಶ್ ಮನೆಯಲ್ಲಿ ಗಂಗಾ ರೂಮಲ್ಲಿ ನೋಡಿದ್ದು. ಸಿಂಹಾಸನದ ಆಸೆಯಿಂದ ತನ್ನ ತಮ್ಮನಿಂದಲೇ ಕೊಲೆಗೀಡಾದ ಅಣ್ಣ ರಾಜ ವಿನಯ ರಾಜೇಂದ್ರ ಬಹದ್ದೂರ್. ಹಾಗಾದ್ರೆ ವಿಜಯ ರಾಜೇಂದ್ರ ಬಹದ್ದೂರ್ ಓ ಮೈ ಗಾಡ್, ಏನಿದು ವಿಚಿತ್ರ! 100 ವರ್ಷಗಳ ಹಿಂದೆ ಈ ವ್ಯಕ್ತಿ ನೋಡೋದಕ್ಕೆ ನನ್ನ ಹಾಗೆ ಇದ್ದ.
ನಮ್ಮ ಸಂಸ್ಥಾನನ್ನ ಯಾವ ಬೌದ್ಧರು ಆಕ್ರಮಿಸುತ್ತಿದ್ದಾರೆ. ಪ್ರಭು, ಆಭರಣಗಳು, ಮುತ್ತುರತ್ನಗಳು, ವಜ್ರ ವೈಡೂರ್ಯಗಳು ಎಲ್ಲವೂ ಇಲ್ಲಿಯೇ ಇವೆ. ಇವೆಲ್ಲವನ್ನು ನಮ್ಮ ಚೀಲಗಳಲ್ಲಿ ತುಂಬಿಸಿ. ಇವೆಲ್ಲ ಏನು, ವಜ್ರ ವೈಡೂರ್ಯಗಳಿಗಿಂತ ಅಮೂಲ್ಯವಾದ ಅಮೋಘ ರತ್ನ ಒಂದಿದೆ. ಏನದು ಪ್ರಭು? ರೂಪವತಿ, ನೀವೇ ನೋಡಿದ್ರಲ್ಲ ಮಹಾಪ್ರಭು, ಅರಸರ ಆಸ್ಥಾನಗಳಲ್ಲಿ ನರ್ತಿಸುವ ನರ್ತಕಿ, ಹೆಸರು ನಾಗವಲ್ಲಿ. ಈ ಅರಸನ ಆಸ್ಥಾನದಲ್ಲಿ ನರ್ತಕಿಯಾದರೆ ಏನು ಪ್ರಯೋಜನ? ನನ್ನ ಆಸ್ಥಾನಕ್ಕೆ ಬಾ, ಅಲ್ಲಿ ನೀನು ನರ್ತಕಿಯಲ್ಲ, ನನ್ನ ಆಸೆಯ ಅರಸಿ. ಬುದ್ಧಿ, ನೀವೊಬ್ಬ ದೊರೆ ಈ ಸಂಸ್ಥಾನವನ್ನೇ ಆಕ್ರಮಿಸ್ಕೊಂಡಿದ್ದೀರಾ, ನಾನು ಒಬ್ಬದ ಮಾತ್ರಕ್ಕೆ ನೀವು ನನ್ನ ಮಗಳನ್ನ ಬಿಟ್ಬಿಡ್ತೀರಾ ಯಾವುದೋ ಒಂದು ಮೂಲೆಯಲ್ಲಿ? ನಿಮ್ ಜೊತೆ ನನ್ನ ಮಗಳು ಸುಖವಾಗಿ ಬಾಳಿದ್ರೆ ಅದೇ ನನಗೆ ಸಂತೋಷ. ಒಕವೇಳ ನೀವು ನನ್ನ ತೀಸ್ಕೇಳ್ತೆ, ನೀತೋ ವಚ್ಚಿದೀನೇನು ಕಾದು ನಾ ಶವಂ, ನೀನು ಜೀವಿಸ್ತೆ ನಾ ರಾಮನಾಥಂತೋನೆ. ತನ್ನತ್ತೋ ನಾಟ್ಯಂ ಚೇಸಿ ರಾಮನಾಥುನ್ನಿ ನಾಗವಲ್ಲಿ ತನ್ನ ಪ್ರಾಣಂ ಕಂಟೇ ಮಿನ್ನಗಾ ಪ್ರೇಮಿಸ್ತುಂದಿ. ಆ ರಾಮನಾಥನು ನಮ್ ಜೊತೆಗೆ ಬರಲಿ, ನಮಗೆ ನೀನ್ ಹಿಡಿಸಿದೀಯ, ನಿನಗೆ ಅವನು ಹಿಡಿಸಿದ್ದಾನೆ, ಇಬ್ರು ಸೇರಿ ನಮ್ಮ ಆಸ್ಥಾನದಲ್ಲಿ ಆಡೋರಂತೆ. ಇವಳ ರಾಮನಾಥ ಯಾರು ಅಂತ ಹುಡುಕಿ ನಿಮ್ ಜೊತೆ ಕರ್ಕೊಂಡ್ಬನ್ನಿ. ಅಪ್ಪಣೆ. ಓಹೋ, ಈ ವಿಜಯ ರಾಜೇಂದ್ರ ಬಹದ್ದೂರ್ ಕೊಟ್ಟ ಮಾತಿಗೆ ತಪ್ಪೋನಲ್ಲ. ಅಲ್ಲ ನೋಡು, ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಟ್ಟಿಸ್ತಾ ಇದೀಯ, ಅವನಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನನಗ್ ಗೊತ್ತಾಗ್ಬೇಕು ಬೇಡ್ಗು. ಅದಕ್ಕೆ ಅವನು ಜೀವಂತವಾಗಿ ಆಸ್ಥಾನಕ್ಕೆ ಬಂದ್ರೆ ಅವನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಿದ್ದಾನೆ ಅಂತ ಅರ್ಥ. ಪ್ರಭು, ಇವನು ಸತ್ತು ಹೋಗಿದ್ದಾನೆ. ಹಗ್ಗ ಕತ್ತರಿಸಿ ಬಿಸಾಕಿ. ನೋಡ್ತೀಯ, ಸುಳ್ಳು ಅವನ ಪ್ರೀತಿ, ಸುಳ್ಳು, ಅದಕ್ಕೆ ಸತ್ತೋದ. ನಿಮ್ಮಲ್ಲಿ ಯಾರಿಗೆ ತೆಲುಗು ಅರ್ಥ ಆಗುತ್ತೆ? ಈಕೆನ ಅರಮನೆಯಲ್ಲಿ ಮಹಾರಾಣಿಯಾಗಿ ನೋಡ್ಕೊಳ್ಳಿ.
ನೀವು ತುಂಬಾ ಅದೃಷ್ಟವಂತರಾಲು. ಪ್ರಭುವು ನಿಮ್ಮನ್ನ ಇಷ್ಟೊಂದು ಆಶೆ ಪಡ್ತಾರಂತೇ ನೀವು ನಿಜವಾಗ್ಲೂ ಅದೃಷ್ಟ ಜಾತಕರಾಲು. ಅವ್ರು ಹೇಳ್ದಂಗೆ ನೀವು ಕೇಳಿದ್ದೆ ಆದ್ರೆ ಅವರು ತಮ್ಮ ಜೀವಿತಾನೆ ಮೀಕು ಧಾರ ಪೋಸ್ತಾರು. ಬಂದ ರಾಜಾಧಿರಾಜ ಇಟ್ಟು ಸಿಂಹ ನಡಿಗೆ. ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಹೊಗೆ. ಗರಣಿ ಗರಣಿ ಗರ ಗರಣಿ ಗರಣಿ ಗರ ಗರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಳಿ. ಗರಣಿ ಗರ ಗರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಳಿ. ಲಲಧಾಮಣಿ ಗಜಧಾಮಿನಿ ಬಡುಕು ನಡುಗು ಕೆಂಬುಕು ಜಡೆಗೆ ತಲೆ ತಿರುಗಿದ ಧರಣಿನ ತಿರುಗಿದ ಮರಿನಲ್ಲಿ. ಏ ನಾಗವಲ್ಲಿ ಗರಣಿ ಗರ ಗರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಳಿ. ಗರಣಿ ಗರ ಗರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಳಿ. ಮೊನಚು ನಿನ್ನ ಕಣ್ಣು ಬಾಣಸಿಳು ಮಿಂಚು ನಿನ್ನ ನಗೆಯ ಸಂಚು ನಿನ್ನ ಪಾದ ಹೆಜ್ಜೆಯ ಇಡುವೆಗೆ ಭೂಪಂಕನ ಘಟ್ಟದ ನಿನ್ನ ಸೌಂದರ್ಯದ ವಯಾರವ ಝಡಕೆ ಸಿಲುಕಿ ಆ ಸೂರ್ಯ. ಹೌಲ ಹೌಲ ಧರಣಿ ಘರ ಘರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಧರಣಿ ಘರ ಘರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಬಾ
ಬುದ್ಧ. ಶಬಾಷ್. ಬಾ 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 ಬಾ, ಅದ್ಭುತ, ಅಮೋಘ. ಧನ್ಯವಾದ. ಇದು ನಿನ್ನ ಪ್ರತಿಭೆಗೆ. ಇಷ್ಟು ಚೆನ್ನಾಗಿ ನಿನ್ನಿಂದ ಹೇಗೆ ಸಾಧ್ಯ? ಆಕೆ ಅಂದವನ್ನ ನನ್ನ ಮನಸ್ಸಿನಲ್ಲೇ ಅನುಭವಿಸಿದೆ, ಅದರಿಂದ ಸಾಧ್ಯವಾಯಿತು ಪ್ರಭು. ನಾಗವಲ್ಲಿನ ಮನಸಾರ ಅನುಭವಿಸಿದ್ದಕ್ಕೆ, ನನ್ನ ಬಿಟ್ಟು ನಾಗವಲ್ಲಿನ ಬೇರೆ ಯಾರೋ ಹೌದಾ? ನಿಮ್ಮನ್ನ ಇಷ್ಟೊಂದು ಪ್ರೀತಿಸೋ ಪ್ರಭುಲ ಎದುರುಗ ನೀವ್ ಯಾಕೆ ಹಾಗೆ ದ್ವೇಷ ಅಂತ ನಾಟ್ಯ ಮಾಡಿದ್ರಿ? ನಿಮಗ ಅವ್ರ ಇಷ್ಟಂ ಲೇದಾ? ವಾಣ್ಣಿ ಚೂಸ್ತೇನೆ ನಾಕು ಅಸಹ್ಯಂ. ನೀನಿಕ್ಕಡಿಗೆ ವಾಣ್ಣಿ ಪ್ರೇಮಿಂಚಡಾನಿಕಿ ರಾಲೇದು, ಚಂಪಡಾನಿಕಿ ವಚ್ಚಾನು. ನಾ ರಾಮನಾಥುನಿ ಚಂಪಿನ ವಾಡಿ ಚಾವು ನಾ ಚೇತುಲ ಮೀದಗಾನೇ ಜರಗಾಲಿ. ವಾಣ್ಣಿ ಕಾಲ್ಜಿ ಬೂಡಿದ ಚೇಸಿ ನಾ ಪಗ ತೀರ್ಚುಕೋಕಪೋತೇ ನಾ ಪೇರು ನಾಗವಲ್ಲೇ ಕಾದು. ಚ್ಚಿನಿಟ್ಟು ನಟಿಂಚಾನು. ನುವ್ ಇಕ್ಕಡಿಕೆಲ್ಲ ವಚ್ಚಾವು, ಇವರು ಚೂಡ್ಲೇದಾ? ಲೇದು. ನುವ್ ಪ್ರಾಣಾಲತೋ ತಿರುಗಿ ಇಕ್ಕಡಿಕೆ ವಚ್ಚಾವಂಟೆ ನೀ ಪ್ರೇಮ ಎಂತ ಗೊಪ್ಪದ ರುಜುವಯ್ಯಿಂದೆ. ನುವ್ ಬ್ರತಿಕುನ್ನಾವನೆ ವಾಡಿಗೆ ತಿಳಿಯನೇ ಕೂಡದು. ತಿಳಿಸಿನ ಮರುಕ್ಷಣವೇ ವಾಡು ನಿನ್ನ ಚಂಪೇಸ್ತಾಡು. ದಿನ್ನಿ ಅಮ್ಮೇಸಿ ಇಕ್ಕಡೆ ಇಕ್ಕಡೈನಾ ಒಕ ನಿವಾಸಂ ಏರ್ಪರ್ಚುಕೋ. ವಾಡಿಕೆ ತಿಳಿಯಕುಂಡಾ ಮನಂ ಕಲಿಸುಕುಂದಾಂ. ತೀಸ್ಕಿಳ್ಳು. ಒಡೋಚಿಸ್ತುನ್ನಾಡು, ತ್ವರಗ ಇಕ್ಕಡ ನಿಂಚಿ ವೆಳಿಪೋ ವೆಳಿಪೋ. ನಿನ್ನ ಚಿತ್ರ ನೋಡಿ ಬಹಳ ಸಂತೋಷಪಟ್ಟೆ. ನೀನಿಲ್ಲಿರುವಾಗ ನಿರ್ಜೀವವಾದ ಆ ಚಿತ್ರನ ಯಾಕೆ ನೋಡ್ಲಿ? ಅದಕ್ಕೆ ನಿನ್ನೆ ನೋಡೋಣ ಅಂತ ಬಂದೆ. ಹೆದರಬೇಡ, ನೀನಾಗೆ ಯಾವತ್ತು ನನ್ನ ಬಯಸಿ ಬರ್ತೀಯೋ ಅಲ್ಲಿವರೆಗೂ ನಾನಿನ ಮುಟ್ಟೋದಿಲ್ಲ. ನೀನು ಇಲ್ಲಿಗೆ ಬಂದಾಗ ಇದ್ದ ಭೀತಿ ಈಗ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಒಂದು ತರ ಪ್ರೀತಿ ಸಂತೋಷ ಕಾಣಿಸ್ತಾ ಇದೆ. ಅಮ್ಮ, ಪ್ರಭುಗಳು ಈ ಚಿತ್ರವನ್ನು ಇಲ್ಲಿಡಲು ಹೇಳಿದ್ದಾರೆ.
ಹೊರಗಡೆ ಹೋಗ್ತಾ ಇದ್ದೀವಿ. ಬರೋದು ಎರಡು ದಿವಸ ಆಗುತ್ತೆ. ಇದ್ದರೆ ಮೇಕಮೈ ಪೋತಾಂ ರಾ. ನೀನು ಕನ್ನೆ ಪಿಲ್ಲಗ ಉನ್ನಂತ ಕಾಲಂ ವಾಡು ನನ್ನ ಆಸೆ ಪಡ್ತೋನೇ ಉಂಟಾಡು. ಒಕ್ಕಸಾರಿ ಮನಮಿದ್ದರೆ ಮೇಕಮೈ ಪೋತೆ ವಾಡಿಗೆ ನಾ ಮೀದನ್ನ ಮೋಹಂ ಮಾಯಮೈ ಪೋತಂದೆ ರಾ. ನನ್ನ ಮುಖದಲ್ಲಿ ಇದ್ದ ಸಂತೋಷ ನೋಡಿದಾಗ್ಲೇನೆ ಅವನು ಜೀವಂತವಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡೆ. ನಿಮ್ಮಿಬ್ಬರನ್ನು ಒಟ್ಟಿಗೆ ಹಿಡಿಬೇಕು ಅಂತಾನೆ
ನಾನು ಹೊರಗಡೆ ಹೋಗೋ ನಾಟಕ ಆಡಿದ್ದೆ. ಎಷ್ಟು ಧೈರ್ಯ ಇದ್ರೆ ನನ್ನ ಅರಮನೆಗೆ ಕರ್ಕೊಂಬಂದು ಅವನ ಜೊತೆ ಸಾಡ್ತೀಯ? ನುವ್ವು ನನ್ನು ಕಾಲ್ಸಿ ಬೂಡಿದ ಜಾಸಿನ ನೋಪುಗ ತೀರ್ಸಿಕೊಂಡಾನು. ಪ್ರಶ್ನೆ ಹಾಕಿ ನೋಡಲಾಗಿ ನಾಗವಲ್ಲಿ ಮರಣಿಸಿದ್ದಾಳೆಯೇ ಹೊರತು ಅವಳ ಆತ್ಮ ಈ ಅರಮನೆಯ ಸುತ್ತಲೂ ಸಂಚರಿಸುತ್ತಲೇ ಇದೆ. ಅವಳ ಮರಣ ದುರ್ಗಾಷ್ಟಮಿ ಎಂದೇ ಆಗಿರುವುದರಿಂದ ಮುಂಬರುತ್ತಕ್ಕಂಥ ದುರ್ಗಾಷ್ಟಮಿ ಎಂದೇ ಒಂದು ಹೋಮವನ್ನು ಮಾಡಿ ಅವಳ ಆತ್ಮವನ್ನು ಬಂಧಿಸಬೇಕು. ಈ ಅಷ್ಟ ದಿಗ್ಬಂಧನವೇ ಇದಕ್ಕೆ ಸೂಕ್ತ ಪರಿಹಾರ. ಭಂದಯ ಭಂದಯ ಆಗ್ನೇಯ ದಿಶಂ ಭಂದಯ ಭಂದ ತೆಗೆದುಕೊಳ್ಳಿ ನೋಡಿ. 100 ವರ್ಷಗಳಾಗಲಿ 200 ವರ್ಷಗಳಾಗಲಿ ಈ ಬಾಗಿಲನ್ನು ತೆಗೆಯಲೇಬಾರದು. ಉಲ್ಲಂಘಿಸಿ ತೆಗೆದುದೇ ಆದರೆ ಅವಳ ಸಮಸ್ಯೆ ಮತ್ತೆ ಉದ್ಭವಿಸುತ್ತದೆ. ಹೇಳಿ ಪ್ರಭು. ನಾಗವಲ್ಲಿನ ಸುಟ್ಟು ಹಾಕಿದ್ರು ಅವಳನ್ನು ನನ್ನಿಂದ ಮರೆಯೋಕ್ಕಾಗ್ತಿಲ್ಲ. ಮಹಾಜನಗಳೇ, ಈ ವಿಜಯ ರಾಜೇಂದ್ರ ಬಹದ್ದೂರ್ ಸಿಂಹಾಸನ ದಾಸೆಯಿಂದ ತನ್ನ ಸಹೋದರನನ್ನೇ ಕೊಂದು ಹಾಕಿದ. ಮಣ್ಣಿನ ಆಸೆಯಿಂದ ಎಷ್ಟೋ ರಾಜರುಗಳನ್ನು ಸಂಹರಿಸಿದ. ಹೆಣ್ಣಿನ ಆಸೆಯಿಂದ ನಾಗವಲ್ಲಿಯನ್ನ ಸುಟ್ಟು ಕೊಂದು ಹಾಕಿದ್ದಲ್ಲದೆ ಈಗ ಕಾಮಾಂಧನಾಗಿ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಬೇಕು, ಈಗಲೇ ಬೇಕು, ಈ ಊರಿಂದಾನೇ ಬೇಕು. ಇವನು ಕೇಳ್ತಾ ಇರೋದು ಯಾರನ್ನ? ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಮಕ್ಕಳು. ಈಗ ಅವನು ಕೇಳಿದ್ದನ್ನು ನಾವು ಕೊಡಲು ತಿರಸ್ಕರಿಸಿದರೆ ನಮ್ಮನ್ನು ಕೊಂದು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೈಯಿಡುತ್ತಾನೆ. ಆದ್ದರಿಂದ ಅವನನ್ನು ಜೀವಂತವಾಗಿ ಉಳಿಸಲೇಬಾರದು. ಯಾವಾಗ ನೀವು ನಮ್ಮೂರಿನ ಹೆಣ್ಮಕ್ಕಳನ್ನ ಹೊತ್ಕೊಂಡು ಬರೋಕೆ ಹೇಳಿದ್ರು ಆಗಲೇ ನಮ್ಮೂರಿನ ಜನ ನಿಮ್ ಮೇಲೆ ತಿರುಗಿ ಬಿದ್ದಿದ್ದಾರೆ. ಆ ದ್ವೇಷಕ್ಕೆ ನಿಮ್ಮನ್ನು ಕೊಲೆ ಮಾಡಕ್ ಬರ್ತಿದ್ದಾರೆ. ತಪ್ಪಿಸ್ಕೊಳಿದಣಿ ಅಂದು ತಪ್ಪಿಸಿಕೊಂಡು ಓಡಿ ಹೋದ ವಿಜಯರಾಜೇಂದ್ರ ಬಹದ್ದೂರ್ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಕೆಲವರು ಅಭಿಪ್ರಾಯಪಟ್ಟರೆ ಇನ್ನೂ ಕೆಲವರು ಕೊಲೆಯಾಗಿರಬಹುದೆಂದು ಭಾವಿಸಿದ್ದಾರೆ. ಆತ ಜೀವಂತವಾಗಿಯೇ ಇರಬಹುದೆಂದು ಮತ್ತೆ ಕೆಲವರು ನಂಬಿದ್ದಾರೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ. ನಾಗವಲ್ಲಿ
ಅಂದ್ರೆ ಇದಕ್ ಮೊದ್ಲ ಪುಸ್ತಕ ಓದಿದ್ದು ಅವಳ? ನನಗೂ ಕನ್ನಡ ಬರುತ್ತೆ ಬುದ್ಧಿ. ಬುದ್ಧಿ, ನಾಗವಲ್ಲಿ ಕುಟುಂಬದವ್ರ ಸತ್ತು 100 ವರ್ಷಗಳ ಮೇಲೆ ಆಗಿರುತ್ತೆ. ಈ 3-4 ವರ್ಷದಲ್ಲಿ ಅವ್ರ ಬಗ್ಗೆ ವಿಚಾರಿಸಿದವರಲ್ಲಿ ನೀವು ಎರಡನೇವರು. ನನಗಿಂತ ಮುಂಚೆ ವಿಚಾರಿಸಕ್ಕೆ ಯಾರು ಬಂದಿದ್ರು? ಒಂದ್ ಹುಡುಗಿ. ಹುಡುಗಿನ ಕೇಳ್ಕೊಂಡ್ಬರುವಾಗ ಚೆನ್ನಾಗೇ ಬಂದ್ಲು. ಆಮೇಲೆ ಮನೆ ಒಳಗೆ ಹೋಗಿ ವಾಪಸ್ ಬರುವಾಗ ನಾಗವಲ್ಲಿ ಫೋಟೋ ಸಮೇತ ಹುಚ್ಚಿಯಾಗಿ ಓಡೋದ್ಲು. ಇನ್ನೊಂದು ವಿಷಯ ಸ್ವಾಮಿ, ಆ ಮನೇಲಿ ತುಂಬಾ ದಿವಸದಿಂದ ಗೆಜ್ಜೆ ಶಬ್ದ ಕೇಳಿ ಬರ್ತಿತ್ತು ಅಂತ ಊರ್ ಜನ ಎಲ್ಲ ಹೇಳ್ತಾ ಇದ್ರು. ಆ ಹುಡುಗಿ ಬಂದೋದ್ಮೇಲೆ ಗೆಜ್ಜೆ ಶಬ್ದ ಬರೋದೇ ನಿಂತೋಯ್ತಂತೆ. ನೋಡಿ, ಅದೇ ಆ ನಾಗವಲ್ಲಿ ಇದ್ದಿದ್ದ ಮನೆ. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಆ ಮನೆ ಔಟ್ ಹೌಸ್ ಅನ್ನು ನೋಡಿದ ನಾಗವಲ್ಲಿ ಫೋಟೋ ಇಲ್ಲಿಂದ ತಂದಿದ್ದು. ಆ ಡ್ಯಾನ್ಸರ್ ಸತ್ತಿರೋದು ಲಾರಿ ಆಕ್ಸಿಡೆಂಟ್ನಲ್ಲೇ ನಿಜ. ಆದ್ರೆ ಅವ್ರ ಮೇಲೆ ಲಾರಿ ಹರಿಯೋದಕ್ಕೆ ಮುಂಚೆನೆ ಅದು 2 ಅಂಗಡಿಗಳನ್ನ ಹೊಡ್ಕೊಂಡು ಬಂದಿತ್ತು. ಆ ಕೇಸ್ನ ಕ್ಲೋಸ್ ಮಾಡಿ 2 ವರ್ಷಗಳ ಮೇಲಾಯ್ತು. ಆ ಹಾವಡಿಗನ್ಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅವನು ಯಾವುದೇ ಕಾರಣಕ್ಕೂ ಪುಂಗಿ ಊದಲೇಬಾರ್ದು ಅಂತ ನಾವು ಮೊದಲೇ ವಾರ್ನ್ ಮಾಡಿದ್ವಿ. ಆದ್ರೆ ಅವನು ದುಡ್ಗಾಸೆ ಪಟ್ಟು ಪುಂಗಿ ಊದಿದ್ರಿಂದಾನೆ ರಕ್ತಕಾರ ಸತ್ತಿದ್ದಾನೆ. ವಿ ಹ್ಯಾವ್ ಮೆಡಿಕಲಿ ಪ್ರೂವ್ಡ್ ದಟ್ ಹಿ ಡೈಡ್ ಆಫ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಜಾತಕ ಕೋಟಿಗೊಬ್ಬರಿಗೆ ಮಾತ್ರನೇ ಕೂಡಿ ಬರೋದು. ಈ ಜಾತಕಸ್ಥನಿಗೆ ಆಯುಷ್ಯ ಉಚ್ಚ ಸ್ಥಾನದಲ್ಲಿದೆ. ಅಂದ್ರೆ ಉಸಿರಾಡೋ ಗಾಳಿಯನ್ನೇ ಇವರು ತಮ್ಮ ಆಹಾರವನ್ನಾಗಿ ಸೇವಿಸ್ತಾ ಜೀವಿಸ್ತಿರ್ತಾರೆ. ನಿರಂತರ ಧ್ಯಾನ ಪ್ರಾಣಾಯಾಮದಿಂದ ಈ ಶಕ್ತಿಯನ್ನ ಪಡೆದಿರ್ತಾರೆ. ಈ ಜಾತಕಸ್ಥರು ಖಂಡಿತ ಇನ್ನೂ ಜೀವಂತವಾಗೇ ಇರ್ತಾರೆ. ಈ ಜಾತಕದ ಪ್ರಕಾರ ಇವರ ವಯಸ್ಸು 120 ವರ್ಷಕ್ಕಿಂತ ಹೆಚ್ಚಾಗೇ ಇರುತ್ತೆ. ಇವರಿಗೆ ಮರಣ ಅಂತ ಏನಾದರೂ ಸಂಭವಿಸಿದರೆ ಅದು ಪ್ರಕೃತಿ ವಿಕೋಪದಲ್ಲಿ ಆಗಬಹುದು ಅಷ್ಟೇ. ವರ್ಲ್ಡ್ ರೆಕಾರ್ಡ್ ಪ್ರಕಾರ ಜಗತ್ನಲ್ಲಿ ಹೆಚ್ಚಾಗಿ ಬದುಕಿರೋರ ಆಯಸ್ಸು 116 ವರ್ಷ ದಾಟಿಲ್ಲ ಅಂತಾರಲ್ಲ, ಇದು ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ, ಯೋಗಿಯ ಆತ್ಮಚರಿತ್ರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಓದ್ ನೋಡಿ. 125 ವರ್ಷ ದಾಟಿರೋ ಎಷ್ಟೋ ಸಿದ್ಧರು, ಸನ್ಯಾಸಿಗಳು, ಸಂತರು ಇನ್ನೂ ಹಿಮಾಲಯದಲ್ಲಿ ಜೀವಂತವಾಗಿದ್ದಾರೆ. ಯಾರ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೂ ಅವ್ರು ಇಷ್ಟಪಡೋದಿಲ್ಲ. ನನಗಿದ್ದ ಅನುಮಾನನ ಪರಿಹಾರ ಮಾಡಿದ್ರೆ ಆಚಾರ್ಯರೇ, ಈ ಜಾತಕ ಯಾರ್ದು ಗೊತ್ತಾ? ಯಾರ್ದು? ವಿಜಯ ರಾಜೇಂದ್ರ ಬಹದ್ದೂರ್. ಇರಬೇಕು, ನೀವು ಅವನ್ನ ಕಂಡುಹಿಡಿಬೇಕು. ಆಗ್ಲೇ ಈ ಮನೆಯಲ್ಲಿರೋ ಸಮಸ್ಯೆನ ಬಗೆಹರಿಸೋಕ್ ಸಾಧ್ಯ. ಪ್ರಯತ್ನ ಪಡ್ತೀನಿ ಆಚಾರ್ಯರೇ. ಇದೇನಿದು ಹೊಸದಾಗಿ? ನನ್ನ ಆಪ್ತ ರಕ್ಷಕ, ಮೈ ಸ್ಪಿರಿಚುವಲ್ ಮಾಸ್ಟರ್. ಆ ರಾಜ ಎಲ್ಲಿದ್ದಾನೆ ಅಂತ ನೀವು ಕಂಡುಹಿಡೀರಿ. ನಾಗವಲ್ಲಿ ಯಾರ ದೇಹದಲ್ಲಿದ್ದಾಳೆ ಅಂತ ನಾನು ಕಂಡುಹಿಡಿತೀನಿ. ಹಲೋ, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಬ್ಯಾಕ್ಗ್ರೌಂಡ್ ಅಲ್ಲಿರೋ ರಾಧಾಕೃಷ್ಣ ಸ್ನಾನ ಮಾಡ್ತಾರನ್ನ ಬೆರಳಲ್ಲೇ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ನೀವ್ ಯಾರು? ಡಾಕ್ಟರ್ಗೆ ಕೈಯಾಳ? ಕೈಗೂ ಆಳಲ್ಲ, ಕಾಲ್ಗೂ ಆಳಲ್ಲ. ಐ ಆಮ್ ಹಿಸ್ ಕೊಲೀಗ್ ಡಾಕ್ಟರ್ ಶ್ರೀನಾಥ್.
ಡಾಕ್ಟರ್? ಹೌದು, ನಮ್ ಸೀನಿಯರು ಸೈಕಿಯಾಟ್ರಿಸ್ಟ್, ನಾನು ಅವ್ರ ಜೂನಿಯರ್ ಲೌಕಿಯಾಟ್ರಿಸ್ಟ್. ಅಂತ ಡಾಕ್ಟರ್ ಇರ್ತಾರ? ಬೇಜಾನ್ ಜನ ಇದಾರೆ, ಅದ್ರಲ್ಲಿ ತುಂಬಾ ಜನ ಮಾಜಿಗಳು, ನಾನೊಬ್ನೇ ಹಾಲಿ. ನೀವ್ ಯಾವ್ದು ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವ್ದಕ್ಕೂ ಅಲ್ಲ, ಡೈರೆಕ್ಟ್ ಆಗಿ ಲವ್ಗೆ. ಲವ್ಗೂ ಟ್ರೀಟ್ಮೆಂಟಾ? ಲವ್ ಮಾಡೋರ್ಗೆ ಹಸಿವು ಆಗಲ್ಲ, ನಿದ್ದೆನೂ ಬರಲ್ಲ, ಹತ್ತತ್ ಸಲ ಸ್ನಾನ ಮಾತ್ರ ಮಾಡ್ತಾರೆ. ಯಾಕೆ? ಬಾಡಿ ಕೂಲ್ ಆಗಕ್ಕೆ. ಓ, ಹಾಗಾದ್ರೆ ನಿಮ್ಮನ್ನ ತುಂಬಾ ಜನ ಹುಡುಗಿರು ಲವ್ ಮಾಡ್ತಿರ್ಬೋದಲ್ಲ? ಏಜ್ ಗೆ ಬಂದಿರೋರಿಂದ ಏಜ್ ಬಾರ್ ಆಗಿರೋರೆಲ್ಲ ನನ್ನ ಹಿಂದೆ ಬಿದ್ದಿದ್ರು, ನಾನೇ ಅವ್ರ ಮುಂದೆ ಬೀಳ್ಲಿಲ್ಲ. ಏ, ನೀವ್ ಅನ್ಕೊಂಡಂಗಲ್ಲ, ಆಸ್ ಎ ಡಾಕ್ಟರ್ ಯು ಆರ್ ರಿಯಲಿ ಗ್ರೇಟ್. ಐ ನೋ ಐ ನೋ. ಈ ಮನೆಗೆ ನಮ್ ಸೀನಿಯರ್ ಬಂದಾಗ ಈ ಮನೆಯವರೆಲ್ಲ ಆಕರ್ಷಿತರಾದ್ರು, ಅದಕ್ಕೆ ಕಾರಣ ಇಲ್ಲಿ 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 ಅಷ್ಟೇ. ಯಾಕೆ? ನಿಮ್ ಮನೆಯವರೆಲ್ಲ ಕಬಡ್ಡಿ ಆಡ್ಬೇಕಾದ್ರೆ ಕಂಟಿನ್ಯೂಸ್ ಪವರ್ ಸಪ್ಲೈ ಮಾಡಿದ್ ಯಾರು? ಅದೇ ಬೆಸ್ಕಾಂನವರು. ಅಲ್ಲ, ಅದಕ್ಕೂ ನಾನೇ. ನಿಮ್ಗೆ ಅಷ್ಟೊಂದು ಪವರ್ ಇದೆಯಾ? ಟೆಸ್ಟ್ ಮಾಡ್ತೀರಾ? ನೀವ್ ಈ ತರ ನಾಚ್ಕೊಳ್ಳೋ ತರ ರಿಯಾಕ್ಷನ್ ಕೊಡ್ತಿರೋದ್ ನೋಡಿದ್ರೆ ನೀವು ಲವ್ ಅಲ್ಲಿ ಬಿದ್ದಿರಂಗಿದ್ದೀರಾ. ಟ್ರೀಟ್ಮೆಂಟ್ ಶುರು ಮಾಡ್ಲಾ? ಲವ್ಗೆ ಟ್ರೀಟ್ಮೆಂಟ್ ಕೊಡೋ ಈ ಡಾಕ್ಟರ್ನೇ ನಾನು ಲವ್ ಮಾಡ್ಬೇಕು ಅಂತ ಕಚ್ಕಂತ. ಆ, ಇಷ್ಟು ದೊಡ್ಡ ಬಂಗ್ಲೆ, 15 ರೂಮು, 5-6 ಕಾರು, ಇನ್ಮೇಲೆ ಶುರು ಆಗುತ್ತೆ ಕಾರು ಬಾರ್. ಅಮ್ಮ, ಟೆಲಿಪತಿಲಿ ಮೆಸೇಜ್ ಕಳಿಸ್ತಾ ಇದ್ದೀನಿ, ನೀನ್ ಅಲ್ಲಿ ಹುಡುಗಿನ ನೋಡ್ಬೇಡ, ನಾನೇ ಇಲ್ಲೊಂದು ಚಿಕ್ಕ ಹುಡುಗಿ ನೋಡಿದ್ದೀನಿ. ನಾಳೆನೇ ಮಂಡಲ ಹಾಕಿ ನಿಮ್ಮ ದೊಡ್ಡ ಮಗಳನ್ನ ಕೂರಿಸ್ತೀನಿ. ಆ ಪೂಜೆಗೆ ನಿಮ್ಮನೆ ಕನ್ಯರು ಒಳಗೆ ಬರ್ದಾಗ ನೋಡ್ಕೊಳ್ಳಿ. ಆಯ್ತು ಆಚಾರ್ಯ. ಸರ್, ನಾನು ನಿಮ್ಮನ್ನು ಕೇಳಿದ್ನಲ್ಲ, ಆ ವಿಚಾರ ಏನಾದರೂ ಗೊತ್ತಾಯ್ತಾ? ರೆಕಾರ್ಡ್ನಲ್ಲೇ ಇಲ್ಲದೆ ತಮ್ಮನ್ನು ಹೊರಗಡೆ ಎಕ್ಸ್ಪೋಸು ಮಾಡ್ಕೊಳ್ದೇ ಇರುವಂಥವ್ರು ನಮ್ಮ ರಾಜ್ಯದಲ್ಲಿ 2-3 ಜನ ಇದ್ದಾರೆ. ಆದರೆ ನೀವು ಕೇಳಿದ ಹಾಗೆ 125 ವರ್ಷ ದಾಟದವರು ದೇವದುರ್ಗದ ಹತ್ರ ಇರೋ ರತ್ನಗಿರಿ ಬೆಟ್ಟದ ಮೇಲಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ನೀವು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಖಂಡಿತ ಕಂಡು ಹಿಡಿಬಹುದು. ಥ್ಯಾಂಕ್ ಯು ಸರ್. ಬುದ್ಧಿ, ಆ ಬೆಟ್ಟದ ಮೇಲೆ ಗುಹೆ ಆಯ್ತಲ್ಲ, ಅದರಾಗೆ ಅವರಿರೋದು. ನಾವು ಯಾರು ಅವ್ರನ್ನ ಕಂಡಿಲ್ಲ ಬುದ್ಧಿ. ಒಂದೊಂದಪ್ಪ ಜೋರಾಗಿ ಕುಕ್ಕತ್ತಾರೆ, ಅದನ್ನ ಮಾತ್ರ ನಾವು ಕೇಳಿದೀವಿ ಅಷ್ಟೇ. ನಿಮ್ಮೂರಲ್ಲಿ ಯಾರು ಅವ್ರನ್ನ ನೋಡಕ್ ಹೋಗಿಲ್ವಾ? 10 ವರ್ಷದ ಹಿಂದೆ ಪತ್ರಿಕೆಗಳು ಬಂದಿದ್ದ ಬುದ್ಧಿ, ಅವ್ರ ನೋಡಕ್ಕೆ ಅಂತ ಹೋದ, ಆಮೇಲೆ ಬರನೇ ಇಲ್ಲ. ಹೀಗಿರ್ಬೇಕಾದ್ರೆ ಅವ್ರನ್ನ ನೋಡೋ ಧೈರ್ಯ ಯಾರೇ ಬರ್ತದೆ ಬುದ್ಧಿ? ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡ್ಕೊಂಡ್ ಬರ್ತೀರಾ? ನೋಡ್ಕೊಂಡ್ ಬರ್ತೀರಾ? ಬಂದ್ರೆ ಸರಿ, ಬನ್ನಿ ಬನ್ನಿ. ಚಕ್ರಾಯ ಮಹಾಸುದರ್ಶನಾಯ ದೀಪ್ತರೂಪಾಯ ಮಹಾಜ್ವಾಲಾಯ. ಅದು
ಕಮಲೆ. ಯಾರ್ ನೀನು? ಯಾರ್ ನೀನು ಹೇಳು? ಯಾರ್ ನೀನು? ಕರ್ಕೊಂಡು ಹೋಗಿ ರೂಮಲ್ಲಿ ಬೀಗ ಹಾಕಿ. ಆಚಾರ್ಯರೇ, ನನ್ನ ಮಗಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತಂದ್ರೆ ಅವಳಿಗೇನು ಅಪಾಯ? ಅವಳಿಂದ ನಿಮ್ಮನೆಯವ್ರಿಗೆ ಯಾವುದೇ ಆಪತ್ತು ಇಲ್ಲ. ಹಾಗಾದ್ರೆ ಡಾಕ್ಟರ್ ಬರಲಿ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಬಂದ್ರು. ಡಾಕ್ಟರ್, ನಮ್ಮ ಅಕ್ಕನಿಗೆ ಹುಚ್ಚಿಲ್ವಂತೆ, ಅವಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಅಮ್ಮ ಹೇಳಿದ್ರು. ಆಚಾರ್ಯರು ಸರಸ್ವತಿನ ಪೂಜೆಯಲ್ಲಿ ಕೂಡಿಸಿ ಬೆತ್ತದಲ್ಲಿ ಹೊಡೆದು ಕೇಳಿದಾಗ ಅವಳು ತನ್ನ ಹೆಸರು ನಾಗವಲ್ಲಿ ಸರಸ್ವತಿ ಅಂತ ಹೇಳಿದ್ಲು. ರಾಜು ನೋಡಿದ್ರ ಅವನೇನು ಜೀವಂತವಾಗಿದ್ದಾನೆ? ಅವನೇನೋ ಜೀವಂತವಾಗಿದ್ದಾನೆ. ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ನಿಮ್ಮ ಪ್ರಕಾರ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ. ಆದ್ರೆ ನನಗಿರೋ ಸಂಶಯನ ನಾನು ಪರಿಹಾರ ಮಾಡ್ಕೊಳ್ಳೋದು ಬೇಡವ ಆಚಾರ್ಯರೇ? ನನಗೊಂದು ಅವಕಾಶ ಕೊಡಿ ಪ್ಲೀಸ್. ಧಾರಾಳವಾಗಿ. ಒಂದ್ ನಿಮಿಷ, ಒಂದು ಮಾತ್ರ ಮರಿಬೇಡಿ, ಒಳಗಿರೋಳು ಸರಸ್ವತಿ ಅಲ್ಲ, ನಾಗವಲ್ಲಿ. ಜಾಗ್ರತೆ. ಡಾಕ್ಟರ್, ಡಾಕ್ಟರ್, ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಲ್ಲ, ಇನ್ ಮಿಕ್ಕಿದ ಕೆಲಸ ಎಲ್ಲ ಜಡೆ ಬಿಟ್ಕೊಂಡಿರೋ ಆಚಾರ ನೋಡ್ಕೊತಾರೆ. ನಾವ್ ಎಸ್ಕೇಪ್ ಆಗ ನಡೀರಿ ಡಾಕ್ಟರ್. ಡಾಕ್ಟರ್, ನೀವು ಬೇಕಾದ್ರೆ ಒಳಗೋಗಿ, ಅಕಸ್ಮಾತ್ ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಆಚೆ ಒಬ್ಬ ವ್ಯಕ್ತಿ ಇರ್ಬೇಕಲ್ಲ ತಿಳಿಸಕ್ಕೆ, ನಾನು ಇಲ್ಲೇ ಇರ್ತೀನಿ. ಡಾಕ್ಟರ್ ಬೇಡ ಡಾಕ್ಟರ್, ನನಗೆ ಇನ್ನ ಮದ್ವೆ ಆಗಲಿಲ್ಲ. ಅಕ್ಕಯ್ಯ, ಅಕ್ಕಯ್ಯ, ನೀನು ನರ್ಸು, ಮೇಲ್ ನರ್ಸು, ಮೀಕೇಮಾರು ಚೆಯ್ಯಾಲಂಟೇ ಮನ ಡಾಕ್ಟರ್ಗೆ ಚೇಸ್ಕೊ ಅಕ್ಕಯ್ಯ, ನೇನ್ ಚಾಲಾ ವೀಕು. ನಾ ತೆಲುಗು ಅರ್ಥಮಾಯಿಂದಿ, ತೆಲುಗು ಸಿನಿಮಾ ನೋಡಿದ್ ಕೊರ್ಕೌಟ್ ಆಯ್ತು. ಕೈ ಹಿಡ್ಕೋ,
ನಂದಲ್ಲ, ಇಂಜೆಕ್ಷನ್ ಕೊಡ್ಬೇಕು, ಆಕೆ ಕೈ ಹಿಡ್ಕೊ. ಡಾಕ್ಟರ್ ಬೇಡ, ಡಾಕ್ಟರ್ ನಂಗೆ ಭಯ ಡಾಕ್ಟರ್. ಬದುಕ್ತೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸ್ಲೋಲಿ ಕ್ಲೋಸ್ ಯುವರ್ ಐಸ್. ಯೆಸ್, ಯೆಸ್. ನೌ ಐ ಆಮ್ ಟಾಕಿಂಗ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ನೀರೀಗ 10 ವರ್ಷ ಹಿಂದೆ ಹೋಗ್ತಿದೀಯ. ನೀನ್ ಡ್ಯಾನ್ಸ್ ಕಲಿತಾ ಇದ್ದ ಶಾಂತಲಾ ಕಲಾನಿಕೇತನ್ ನಿನಗೆ ಜ್ಞಾಪಕ ಇದೆಯಾ? ಅಲ್ಲಿ ನೀನು ಒಬ್ಬ ಸುಂದರನಾಗಿರೋ ಡ್ಯಾನ್ಸರ್ನ ನೋಡಿದೆ. ನೀನು ಅವನ್ನ ಪ್ರೀತಿಸ್ತೆ. ನೀನು ಅವನ್ನ ಮದುವೆ ಮಾಡಿಕೊಂಡೆ. ಅವನ ಹೆಸರು ಹೇಳು ನೋಡೋಣ. ಶ್ರೀನಿವಾಸ್. ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನೀವಿಬ್ರು ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮೆನ್ಸ್ ಕೊಟ್ರಿ, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಅಲ್ಲಿ ನಿಮಗೆ ನಾಗವಲ್ಲಿ ಫೋಟೋ ಬಹುಮಾನವಾಗಿ ಸಿಕ್ತಿತ್ತು. ಆಮೇಲೆ ಏನಾಯ್ತು ಗುರುಜಿ? ಇಷ್ಟು ದೊಡ್ಡ ಸ್ಪರ್ಧೆಯಲ್ಲಿ ಗೆದ್ದಿದ್ದೀವಿ, ಬಹುಮಾನವಾಗಿ ಒಂದು ಮಾಮೂಲಿ ಫೋಟೋ ಕೊಟ್ಟಿದಾರಲ್ಲ, ಒಂದು ಚಿನ್ನದ ಪದಕನೋ ಒಂದು ಬಿರುದೋ ಯಾವ್ದಾದ್ರು ಕೊಡ್ಬೋದಾಗಿತ್ತಲ್ವಾ? ಈ ಫೋಟೋದಲ್ಲಿ ಇರೋಳ ಬಗ್ಗೆ ನಿನ್ಗೆ ಏನಮ್ಮ ಗೊತ್ತು? ಈಕೆ ಹೆಸರು ನಾಗವಲ್ಲಿ ಅಂತ. ನಾಟ್ಯದಲ್ಲಿ ಈಕೆ ನಾಗಮುದ್ರೆ ಅನ್ನೋ ಹಸ್ತಮುದ್ರಿಕೆಯನ್ನೇ ಸೃಷ್ಟಿ ಮಾಡಿದಳು. ನೀನು ಆಸೆ ಪಟ್ಟ ಪದಕ ಬಿರುದಿಗಿಂತಲೂ ಈ ಫೋಟೋ ತುಂಬಾ ಮಹತ್ವವಾದದಮ್ಮ. ನೀನು ಆಸೆ ಪಡ್ತಿರೋ ಬಿರುದನ್ನ ನಿನ್ನ ನಾಟ್ಯ ಗುರುವಾಗಿ ಈಗ ನಾನೇ ನಿನಗೆ ಪ್ರದಾನ ಮಾಡ್ತೀನಿ. ಇವತ್ತಿನಿಂದ ನಿನ್ನ ಹೆಸರು ನಾಗವಲ್ಲಿ ಸರಸ್ವತಿ. ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ. ನಿಮಗೆ ಬಹುಮಾನವಾಗಿ ಬಂದ ನಾಗವಲ್ಲಿ ಫೋಟೋನ ನಿನ್ನ ಗಂಡ ಹೊರಗಡೆ ತರ್ತಿರ್ಬೇಕಾದ್ರೆ ಒಂದು ಲಾರಿ ಬಂದು ನಿನ್ನ ಗಂಡನ ಮೇಲೆ ಹರಿಯಿತು. ಗಂಡ ಆಕ್ಸಿಡೆಂಟಲಿ ಭೀಕರವಾಗಿ ಸತ್ತೋದ್ರು, ಅವನಿಗೋಸ್ಕರ ನೀನು ಒಂದು ತೊಟ್ಟು ಕಣ್ಣೀರ್ ಹಾಕ್ಲಿಲ್ವಲ್ಲ? ಯಾಕೆ ಯಾಕೆ ಕಣ್ಣೀರ್ ಹಾಕ್ಲಿಲ್ಲ? ನಿನ್ ಕಣ್ಣೀರ್ ಹಾಕಿಲ್ಲ ಅಂತ ಆ ಆತ್ಮ ಇನ್ನೂ ಕೊರಕ್ತಾನೆ ಇದೆ. ಹತ್ಬಿಡು, ಜೋರಾಗಿ ಹತ್ಬಿಡು. ಅವನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರನಾದ್ರೂ ಜೋರಾಗಿ ಹತ್ಬಿಡು. ಕಮಾನ್, ಕಮಾನ್. ನಿನ್ನ ಮನಸ್ಸಿನಲ್ಲಿ ಇರೋ ದುಃಖ ಎಲ್ಲ ಹೊರಗಡೆ ಬರಲಿ. ಕಮಾನ್, ಯಸ್, ಹತ್ತು ಬಿಡು. ಜೋರಗಳು, ಕಮಾನ್, ಕಣ್ಣೀರ್ ಹಾಕು. ಆಚಾರ್ಯರು ಸರಸ್ವತಿನ ಬೆತ್ತದಲ್ಲಿ ಹೊಡೆದ್ರು, ಈ ಡಾಕ್ಟರ್ ಇನ್ನೊಂಥರ ಹಿಂಸೆ ಕೊಡ್ತಿದ್ದಾರೆ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಏನಾಯ್ತು ಡಾಕ್ಟರ್? ಹುಷಾರಾಗ್ಬಿಟ್ಟು. She's perfectly all right. ಇನ್ನು ಅರ್ಧ ಗಂಟೆಯಲ್ಲಿ ನಾರ್ಮಲ್ ಕಂಡೀಷನ್ ಬರ್ತಾಳೆ, ಮನೆಯವ್ರನ್ನೆಲ್ಲ ಕೂರ್ತಿಡಿತಾಳೆ. ಡಾಕ್ಟರ್, ನಾನು ಈ ಮನೆಯೊಳಗೆ ಬರಬೇಕಾದ್ರೆ ತುಂಬ ಭಯದಿಂದ ಬಂದೆ, ಆದರೆ ಆಚೆ ಹೋಗಬೇಕಾದ್ರೆ ಇಂಥ ಒಳ್ಳೆ ಡಾಕ್ಟರ್ಗೆ ನಾನು ಶಿಷ್ಯ ಆದ್ನಲ್ಲ ಅಂತ ಹೆಮ್ಮೆಯಿಂದ ಹೋಗ್ತೀನಿ. ಹ್ಯಾಟ್ಸ್ ಆಫ್ ಟು ಯು. ಸರಸ್ವತಿ ಯಾಕೆ ಅಷ್ಟೋರ ಕಿರ್ಚ್ಕೊಂಡ್ಲು, ಅವಳಿಗೆ ಏನಾಯ್ತು? ಹೆದರ್ಕೋಬೇಡಿ, ಈಗ ನಿಮ್ಮ ಮಗಳು ಹುಷಾರಾಗಿದ್ದಾಳೆ. ಹುಚ್ಚಿಯಾಗಿದ್ದ ಅವಳು
ಈ ಗುಣವಾಗಿದ್ದಾಳೆ. ನಿಜನಾ ಡಾಕ್ಟ್ರೆ? ನೀವೇ ಬೇಕಾದ್ರೂ ಹೋಗಿ ನೋಡಿ. ಆಚಾರ್ಯರೆ, ದಯವಿಟ್ಟು ಕ್ಷಮಿಸಿ. ಅಮ್ಮ, ಸರಸ್ವತಿ, ಅಪ್ಪ. ಮಗಳೇ, ಸರಸ್ವತಿ ಹುಷಾರಾಗ್ಬಿಟ್ಲು ಅಂತ ನೀವೆಲ್ಲ ಸಂತೋಷವಾಗಿದ್ದೀರಲ್ಲ,
ನಿಮ್ಮ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಬಗೆಹರಿತು ಅನ್ಕೊಂಡ್ರ? ಏನು ಹೇಳ್ತಿದ್ದೀರ ಆಚಾರ್ಯರೇ? ಆಚಾರ್ಯರು ಹೇಳ್ದಾಗೆ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ. ಈ ಮನೆಗೆ ಬಂದಾಗ್ಲಿಂದ ಒಂದೊಂದು ದಿವಸನೂ ನನಗೆ ಒಬ್ಬೊಬ್ಬರ ಮೇಲೆ ಅನುಮಾನ ಇತ್ತು. ಸಮಸ್ಯೆ ಯಾರಿಗಿದೆ ಅಂತ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಯ್ತು. ಆಚಾರ್ಯರೇ, ಆವತ್ತು ನೀವು ಬಾವಿನಲ್ಲಿ ಸ್ನಾನ ಮಾಡುವಾಗ ಯಾರೋ ಬಂಡೆ ತಳ್ಳಿ ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಆಗ ನಿಮ್ಮ ಕೊರಡಲ್ಲಿ ಮಣಿಮಾಲೆ ಇರಲಿಲ್ಲ, ಅದು ನಾನು ಗಮನಿಸಿದೆ. ಅವತ್ತು ಗೀತಾ ಹತ್ರ ಮಣಿಮಾಲೆ ತೋರಿಸಿ ನೀವು ಹೇಳಿದ್ರಲ್ಲ, ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಅದು ಜ್ಞಾಪಕಕ್ಕೆ ಬಂತು. ಗೀತಾ ಮೇಲೆ ಅನುಮಾನ ಬಂದು ನಾನು ಅವಳ ರೂಮ್ಗೆ ಹೋದೆ. ದೊಡ್ಡ ದೊಡ್ಡವರೆಲ್ಲ ಇಲ್ಲಿದ್ದಾರೆ, ಎಲ್ಲಿಂದ ತಂದ್ರಿ? ತಮಾಷೆ ಮಾಡ್ತಿದ್ದೀರಾ ಡಾಕ್ಟರ್? ಇದೆಲ್ಲ ತಂದಿದ್ದಲ್ಲ, ನಾನೇ ಬಿಡಿಸಿದ್ದು. ನೀವು ಬಿಡಿಸಿದ್ದ? ಫ್ಯಾಂಟಾಸ್ಟಿಕ್, ಅದ್ಭುತವಾಗಿ ಬಿಡಿಸಿದ್ದೀರಾ. ಇವರನ್ನೆಲ್ಲ ಇಷ್ಟು ಚೆನ್ನಾಗಿ ಬರೆಯೋರು, ನಾಗವಲ್ಲಿ ಚಿತ್ರನ ನಿಮ್ಮ ಕೈಯಲ್ಲಿ ಯಾಕೆ ಬರೆಯೋಕ್ಕಾಗ್ತಿಲ್ಲ? ಕಾರಣ ಏನು ಅಂತ ಗೊತ್ತಿಲ್ಲ. ನಾನು ಯಾವುದೇ ಚಿತ್ರ ನೋಡಿದ್ರೂ ಒಂದೇ ದಿನದಲ್ಲಿ ಬಿಡಿಸ್ತೀನಿ. ಆದರೆ ಈ ಚಿತ್ರನ ಎಷ್ಟೋ ಸಲ ಬಿಡಿಸಿ ನೋಡಿದೆ, ಏನೋ ಒಂದು ಮಿಸ್ ಆಗ್ತಾನೆ ಇದೆ. ಕಣ್ಣು ಚೆನ್ನಾಗಿ ಬಂದರೆ ಮೂಗು ಸರಿ ಬರಲ್ಲ, ಮೂಗು ಸರಿ ಬಂದರೆ ನಡು ದೊಡ್ಡದಾಗತ್ತೆ. ನಾನು ಹೇಳ್ತೀನಿ, ಇವ್ರ ಬಗ್ಗೆ ನಿಮಗೆ ಗೊತ್ತು, ಇವ್ರನ್ನ ನೋಡಿದ್ದೀರಾ, ಅದಕ್ಕೆ ಅಷ್ಟು ಚೆನ್ನಾಗಿ ಬರೀತೀರಾ. ನಾಗವಲ್ಲಿ ನೀವು ನೋಡಿದ್ದೀರಾ, ಅವಳ ಬಗ್ಗೆ ನಿಮಗೆ ಗೊತ್ತಾ? ತಿಳ್ಕೊಂಡು ಬರೀರಿ, ನಿಮ್ಮ ಆಸೆ ನೆರವೇರುತ್ತೆ. ಇವಳ ಕತೆ ನಂಗೆ ಗೊತ್ತಿಲ್ವಾ? ನಾಗವಲ್ಲಿ ನಾ ರಾಜ ಹೊತ್ಕೊಂಡು ಹೋಗ್ಬಿಟ್ಟ, ನಾಗವಲ್ಲಿ ರಾಮನಾಥನ ಗುಟ್ಟಂಗ್ ಮೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅವನ ತಲೆ ನಾ ಕತ್ತರಿಸಾಕ್ತ, ಅವಳನ್ನ ಸುಟ್ಟಾಕ್ಬಿಟ್ಟ. ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ, ವೆರಿ ಗುಡ್. ಅಷ್ಟೇ ಅಲ್ಲ, ಆ ವಿಜಯ ರಾಜೇಂದ್ರ ಬಹದ್ದೂರ್ ಬಗ್ಗೆ ಒಂದು ಪುಸ್ತಕನೇ ಇದೆ. ಏನು, ಆ ರಾಜನ್ ಬಗ್ಗೆ ಒಂದು ಪುಸ್ತಕ ಇದೆಯಾ? ಹೌದು, ಅದ್ರಲ್ಲಿ ಅವನ್ ಯಾರು, ಅವನ್ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಬರೆದಿದ್ದಾರೆ. ಗೀತ ಹೇಳಿದ್ಮೇಲೆ ನಾನು ಲೈಬ್ರರಿಗೆ ಹೋದೆ, ಆ ರಾಜನ್ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡೆ. ಲೆಡ್ಜರ್ನಲ್ಲಿ ಸೈನ್ ಮಾಡುವಾಗ ಈ ಮನೇಲಿ ನಾನು ಯಾರ ಮೇಲೆ ಸಂದೇಹ ಪಟ್ಟಿದ್ನೋ ಆಕೆ ಹೆಸರಲ್ಲಿತ್ತು. ಯಾರ್ದು, ಯಾರ್ದದು? ಬನ್ನಿ ತೋರಿಸ್ತೀನಿ. ಹಲೋ ಮೇಡಮ್, ರಿಸರ್ಚ್ ಹೇಗೆ ನಡೀತಾ ಇದೆ? 90 ವರ್ಷ ದಾಟ್ತು ನಿಮ್ಗೆ ಎಷ್ಟು ಜನ ಸಿಕ್ಕಿದ್ದಾರೆ? 90 ವರ್ಷ ಏನು, 100 ವರ್ಷ ದಾಟಿದವರು ಈ ಪ್ರಪಂಚದಲ್ಲಿ 5 ಲಕ್ಷ ಜನ ಇದ್ದಾರಂತೆ. ಇಂಟರ್ನೆಟ್ ಅಲ್ಲಿ ನೋಡಿದೆ, 120 ವರ್ಷ ದಾಟಿರೋ ಎಷ್ಟೋ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ಇದ್ದಾರಂತೆ. ಕರ್ನಾಟಕದಲ್ಲೂ 125 ವರ್ಷ ದಾಟಿರೋ ಒಬ್ರೋ ಇಬ್ಬರೋ ಇದ್ದಾರೆ ಅಂತ ತಿಳ್ಕೊಂಡೆ. ಇನ್ 2 ದಿವಸದಲ್ಲಿ ಅವ್ರು ಯಾರು ಅಂತ ಕಂಡು ಹಿಡಿದು ನನ್ನ ರಿಸರ್ಚ್ ನ ಮುಗಿಸ್ತೀನಿ. ನೀವು ಹೇಳಿದ್ರಲ್ಲ ಇಬ್ರು, ನಾನಾಗ್ಲೇ ಒಬ್ಬರನ್ನ ಕಂಡು ಹಿಡಿದು ಬಿಟ್ಟೆ. ಈ ಊರ್ನಲ್ಲ, ಇದುವರೆಗೂ ಅವನ ಬಗ್ಗೆ ಯಾವ ಸುದ್ದಿನೂ ಹೊರಗಡೆ ಬಂದಿಲ್ಲ. ಅವನ್ ಯಾರು ಅಂತ ಯಾರು ನೋಡೇ ಇಲ್ಲ, ಅದು ನನಗೆ ಗೊತ್ತಾಯ್ತು. ಇಷ್ಟು ದಿನ ಅವ್ರ ಬಗ್ಗೆ ಯಾಕೆ ಯಾರಿಗೂ ಗೊತ್ತಾಗಿರ್ಲಿಲ್ಲ? 40 ವರ್ಷಗಳ ಹಿಂದೆನೆ ಅವನು ಬಂದು ಒಂದು ಗುಹೆ ಸೇರ್ಕೊಂಡಿದ್ದಾನೆ. ಇಷ್ಟು ವರ್ಷಗಳಲ್ಲಿ ಅವನ ನೋಡಿ ಜೀವಂತವಾಗಿ ಹೊರಗೆ ಬಂದಿದ್ದು ನಾನೊಬ್ನೇ. ಅವ್ರ ವಯಸ್ಸು 123 ವರ್ಷ. ನೋಡಿದ್ರಾ, ನಿಜವಾಗ್ಲೂ ನೀವು ಅವನ ನೇರವಾಗಿ ನೋಡಿದ್ರಾ? ನೋಡೋದು ಮಾತ್ರ ಅಲ್ಲ, ಅವನ ಹೆಸರನ್ನು ತಿಳ್ಕೊಂಡ್ಬಂದಿದ್ದೀನಿ. ಅವನ ಹೆಸರೇನು? ವಿಜಯ ರಾಜೇಂದ್ರ ಬಹದ್ದೂರ್. ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ, ಅಲ್ಲೊಂದು ಗುಹೆಯಲ್ಲಿದ್ದಾನೆ. ಅವನಿನ್ನೂ ಸತ್ತು ಹೋದ ತನ್ನ ಪ್ರೇಯಸಿ ನೆನಪಿನಲ್ಲೇ ಇದ್ದಾನೆ. ಇನ್ನೊಂದು ಜನ್ಮದಲ್ಲಾದರೂ ಅವಳನ್ನ ಪಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಆ ಹುಚ್ಚು ರಾಜನ್ಗೆ ನಾಗವಲ್ಲಿ ನಿಜವಾದ ಕ್ಯಾರೆಕ್ಟರ್ ಬಗ್ಗೆ ಏನ್ ಗೊತ್ತಿದೆ? ಅವಳ ಕ್ಯಾರೆಕ್ಟರ್ ಏನು, ಅವಳ ಬಗ್ಗೆ ನಿಮ್ಗೆ ಏನ್ ಗೊತ್ತು? ರಾಮನಾಥನ ಬಿಟ್ಟು ಅವಳಿಗೆ ಬೇಕಾದಷ್ಟು ಜನ ಪ್ರೇಮಿಗಳಿದ್ರಂತೆ, ಎಲ್ರನ್ನು ಒಂದೇ ಸಲ ಸಂತೋಷ ಪಡಿಸ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಪ್ರತಿದಿನ ಅವಳಿಗೆ ಒಬ್ಬೊಬ್ರು ಬೇಕಾಗಿತ್ತಂತೆ. ರಾಜ ಇಲ್ಲ ಮಂತ್ರಿ ಇಲ್ಲ ಸೈನಿಕ ಇಲ್ಲ ಸೇವಕ, ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಾಗವಲ್ಲಿ ಕಾಮ ಪಿಶಾಚಿ, ಶೀ ಇಸ್ ಎ ನಿಂಫೋಮ್ಯಾನಿಯಾ, ಒಬ್ಬ ವ್ಯಭಿಚಾರಿ.
నా రామనాథుని తప్ప ఇంకెవరిని కన్నెత్తి చూసిన దాన్ని కానురా? అయ్యో, నా గురించి మొన్ను ఏదన్న కథ అల్లావా? నిన్ను కాల్చేస్తాను. నేను సర్వనాశం చేయాల్సింది నిన్ను కాదురా, ఆ విజయ రాజేంద్ర బహదూర్ని. వాడి కంటే ముందు నువ్వు బలి అయిపోకురా. నేను గౌరీనా నాగవల్లినా? హేడు నన్ను నన్ను ఏం మార్దె? ಇಲ್ಲ, ನನ್ನ ಪಾಪಿ ಪಾಪ ಮಾಡ್ದವಳು. ಹೋಗು, ಹೊರಟು ಹೋಗು, ನನಗ್ ತೊಂದ್ರೆ ಕೊಡ್ಬೇಡ. ನೀ ನನಗಿಷ್ಟ ಇಲ್ಲ. ನೀ ನನಗ್ ಬೇಕಾಗಿಲ್ಲ, ನೀ ನನಗ್ ಬೇಕಾಗಿಲ್ಲ. ಬಿಟ್ಟು ಬಿಡು ನನ್ನ, ನನ್ನ ಬಿಟ್ಟು ಬಿಡು. ಡಾಕ್ಟರ್, ನನ್ ಕೊಂದು ಬಿಡಿ ಡಾಕ್ಟರ್, ನನ್ ಕೊಂದು ಬಿಡಿ. ಇಲ್ದಿದ್ರೆ ನಾನು ಯಾರನ್ನಾದ್ರೂ ಕೊಂದು ಬಿಡ್ತೀನಿ. ಡಾಕ್ಟರ್ ಪ್ಲೀಸ್, ಪ್ಲೀಸ್. ನಿಮ್ಮನ್ನು ಯಾವ ರೀತಿ ಹೊಗಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾಗವಲ್ಲಿಂದ ಸಮಸ್ಯೆ ಗುರಿಯಾಗಿರೋದು ಗೌರಿನೇ ಅಂತ ನೀವು ಹ್ಯಾಕ್ ಕಂಡಿಡಿದ್ರಿ? ಆವತ್ತು ನಿಮ್ಮ ವಸ್ತುಗಳೆಲ್ಲ ಸುಟ್ಟು ಹೋಗಿ ನೀವು ಹೊರಗಡೆ ಕೂಕೊಂಡು ಬಂದಾಗ ಮನೆಯವರೆಲ್ಲ ಹೊರಗಡೆ ಬಂದರು, ಆದರೆ ಗೌರಿ ಬರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಒಂದು ದಿವಸ ರಾತ್ರಿ ನನ್ನ ಆಪ್ತ ಮಿತ್ರ ರಮೇಶ್ ಮನೇಲಿ ಕೇಳಿದ್ನಲ್ಲ ಗೆಜ್ಜೆ ಶಬ್ದ, ಅದೇ ಗೆಜ್ಜೆ ಶಬ್ದ ಯಾರೋ ಹಾಡು ಹೇಳ್ತಿರೋ ಹಾಗೆ, ಡ್ಯಾನ್ಸ್ ಮಾಡ್ತಿರೋ ಹಾಗೆ ಔಟ್ ಹೌಸ್ನಿಂದ ಬರ್ತಾ ಇತ್ತು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಇನ್ನೊಂದು ನಾಗವಲ್ಲಿ ಫೋಟೋ ನೋಡಿದೆ. ಒಂದು ನಾಗವಲ್ಲಿ ಫೋಟೋ ಈ ಮನೆಗೆ ಬಹುಮಾನವಾಗಿ ಬಂದಿದೆ, ಆದರೆ ಇನ್ನೊಂದು ನಾಗವಲ್ಲಿ ಫೋಟೋ ಹೇಗೆ ಬಂತು? ಅನುಮಾನ ಬಂದು ಒಳಗಡೆ ಹೋದೆ. ಯಾರೋ ನನ್ನ ಮೇಲೆ ಏನೋ ಬಿಸಾಕಿದ್ರು. ಅದನ್ನು ತಪ್ಪಿಸ್ಕೋಬೇಕಾದ್ರೆ ಎಡವಿ ಕೆಳಗಡೆ ಬಿದ್ದೆ. ಅಲ್ಲೇ ಮಲಗಿದ್ದ ಸರಸ್ವತಿ ನನ್ನ ನೋಡಿ ಗಿಟಾರ್ ಅಂತ ಕಿರಿಚಿಕೊಂಡು, ಅದೇ ಸಮಯದಲ್ಲಿ ಯಾರೋ ಗೆಜ್ಜೆ ಹಾಕೊಂಡು ಓಡೋದಾಗಾಯ್ತು. ಇದನ್ನು ಹ್ಯಾಕ್ ಕಂಡಿಡಬೇಕು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ನೀವು ಸರಸ್ವತಿನ ದೇವಸ್ಥಾನ ಕರ್ಕೊಂಬರಕ್ಕೆ ಹೇಳಿದ್ರಿ. ನಾಳೆ ಬೆಳಿಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅವಳ ದೇಹದಲ್ಲಿ ನಾಗವಲ್ಲಿ ಇರೋದನ್ನ ನಾನು ನಿರೂಪಿಸ್ತೀನಿ. ಸರಸ್ವತಿನ ದೇವಸ್ಥಾನಕ್ಕೆ ಎಳ್ಕೊಂಬರಬೇಕಾದ್ರೆ ಮನೆಯವರೆಲ್ಲ ಸೇರಿ ಎಳ್ಕೊಂಬಂದ್ರು, ಆದ್ರೆ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಗೌರಿ ಸರ್ವೇ ಸಾಧಾರಣವಾಗಿ ಒಬ್ಬಳೇ ಹೇಳ್ಕೊಂಡು ಹೋದ. ಅದನ್ನು ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅದನ್ನು ಪತ್ತೆ ಮಾಡೋಕ್ಕೋಸ್ಕರನೇ ನಾನು ಅವತ್ತು ರಾತ್ರಿ ಗೌರಿ ರೂಮ್ ಹೋದೆ. ಯಾಕೆ ಡಾಕ್ಟರ್, ಏನು ಟೆನ್ಷನ್ನಲ್ಲಿದ್ದೀರಾ? ಟೆನ್ಷನ್ ಇಲ್ಲದೆ ಇರುತ್ತಾ? ನಾನು ಆಚಾರ್ಯರಿಗೆ ಎಷ್ಟೋ ಸಲ ಹೇಳಿದೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ, ಅವ್ರು ನನ್ನ ಮಾತನ್ನು ನಂಬ್ತಾನೇ ಇಲ್ಲ. ಅದ್ರ ಬಗ್ಗೆ ನೀವೇನು ಅನ್ಕೊಂಡಿದ್ದೀರಾ ಡಾಕ್ಟರ್? ಯಾವುದ್ರ ಬಗ್ಗೆ? ನಮ್ಮ ಅಕ್ಕನ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಗೌರಿ ಧ್ವನಿನಲ್ಲಿ ಗಾಬರಿನ ಅವಳ ಮಾತಿನಲ್ಲಿ ತೊದಲಿಕೆಯನ್ನ ಗಮನಿಸ್ತೆ. ಅದ್ರ ಬಗ್ಗೆ? ಓಹೋ, ಅದ್ರ ಬಗ್ಗೆನಾ? ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ನಿಮ್ಮ ಅಕ್ಕ ಒಬ್ಬ ಮಾನಸಿಕ ರೋಗಿ, ಶೀಸ್ ಎ ಮೆಂಟಲ್ ಪೇಷಂಟ್. ನನ್ನ ಪ್ರಕಾರ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲವೇ ಇಲ್ಲ.
ಗೌರಿ ಮುಖದಲ್ಲಿ ವೈಬ್ರೇಷನ್ ನೋಡಿದೆ. ನಾಗವಲ್ಲಿ ಸಮಸ್ಯೆ ಈ ಮನೆಯಲ್ಲಿದೆ ಅಂತ ಆಚಾರ್ಯರು ಅನಾವಶ್ಯಕವಾಗಿ ಗುಲ್ಲೆಬ್ಸಿದ್ದಾರೆ. ನೀವ್ ಹೇಳೋ ಹಾಗೆ ನಮ್ಮನೆಯಲ್ಲಿ ಖಂಡಿತ ಆ ನಾಗವಲ್ಲಿ ಸಮಸ್ಯೆ ಇಲ್ಲ ಡಾಕ್ಟರ್. ಸರಸ್ವತಿ ಭರತನಾಟ್ಯಂ ಡ್ರೆಸ್ನ ಅವತ್ತು ನಾನು ಗೌರಿ ರೂಮ್ ಅನ್ನು ನೋಡಿದೆ. ಔಟ್ ಹೌಸ್ನಲ್ಲಿ ಸರಸ್ವತಿ ಮಲಗಿರುವಾಗ ಭರತನಾಟ್ಯಂ ಡ್ರೆಸ್ನ ಗೌರಿ ಹಾಕೊಂಡು ನಾಗವಲ್ಲಿಯಾಗಿ ಡ್ಯಾನ್ಸ್ ಮಾಡ್ತಾಳೆ. ಔಟ್ ಹೌಸ್ನಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಸರಸ್ವತಿನೇ ಅಂತ ನೀವು ತಿಳ್ಕೊಂಡಿದ್ದೀರಾ, ಆದರೆ ಅಲ್ಲಿ ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಿರೋದು ಗೌರಿನೇ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ದರಿಂದ ಲೈಬ್ರರಿ ಹೋಗಿ ಅವಳ ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ನಾನು ಮೊದಲನೇ ಸಲ ಈ ಮನೆಗೆ ಬಂದಾಗ ನನಗೆ ಗೊತ್ತಿದ್ರೂ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನಾಗವಲ್ಲಿ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ. ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರಿಂದಾನೆ ಎರಡೆರಡು ಸಲ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೀತು. ಹಾಗಾದ್ರೆ ನಿಮ್ಮ ಮೇಲೆ ಅವತ್ತು ಆಕ್ರಮಣ ಮಾಡಕ್ಕೆ ಬಂದ್ರಲ್ಲ, ಅವ್ರು ಯಾರು? ಬಂದವರು ಮನುಷ್ಯರೇ, ಕಳಿಸ್ತವರು ಯಾರೋ ಒಬ್ಬ ಮಹಾನುಭಾವ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ದರಿಂದ ಲೈಬ್ರರಿ ಹೋಗಿ ಅವಳ ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ಲೆಡ್ಜರ್ನಲ್ಲಿ ಇಬ್ಬರ ಹೆಸರಿನಲ್ಲಿ ಸೈನ್ ಮಾಡಿದ್ದಾಳೆ. ಇಬ್ಬರ ಹೆಸರಲ್ಲ? ಹೌದು ಆಚಾರ್ಯರೇ, ಪುಸ್ತಕ ತಗೊಳ್ಳುವಾಗ ಗೌರಿ ಅಂತ ಇಂಗ್ಲೀಷ್ನಲ್ಲಿ, ಪುಸ್ತಕ ವಾಪಸ್ ಕೊಡಬೇಕಾದ್ರೆ ನಾಗವಲ್ಲಿ ಅಂತ ತೆಲುಗುನಲ್ಲಿ, ಪುಸ್ತಕ ಓದಬೇಕಾದ್ರೆ ಗೌರಿಯಾಗಿ ಓದ್ತಾ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಆ ರಾಜ ನಾಗವಲ್ಲಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಂತ ಗೌರಿ ಓದಿ ತಿಳ್ಕೊಂಡಿದ್ದಾಳೆ. ಗೌರಿಯ ನಾಗವಲ್ಲಿ ರಾಮನಾಥನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಪೆದ್ದಾಪುರಂನಲ್ಲಿರೋ ನಾಗವಲ್ಲಿ ಮನೆಗೆ ಹೋಗಿದ್ದಾಳೆ. ಗೌರಿಯಾಗಿ ಮನೆ ಒಳಗಡೆ ಹೋಗಿದ್ದಾಳೆ. ವಾಪಸ್ ಬರುವಾಗ ನಾಗವಲ್ಲಿ ಫೋಟೋ ಜೊತೆ ಪೂರ್ತಿ ನಾಗವಲ್ಲಿಯಾಗಿ ಬದಲಾಗಿ ಬಂದಿದ್ದಾಳೆ. ಔಟ್ ಹೌಸ್ನಲ್ಲಿ ಆ ಫೋಟೋ ಮುಂದೆ ಈಗಲೂ ಗೌರಿ ಡ್ಯಾನ್ಸ್ ಮಾಡ್ತಾಳೆ. ಅವತ್ತು ನಿಶ್ಚಿತಾರ್ಥಕ್ಕೆ ಬಂದ ಗಂಡು ಹೆದರ್ಕೊಂಡು ಓಡೋದ, ಇದನ್ನ ಅವನ ಹತ್ರನೇ ನೇರವಾಗಿ ಯಾಕೆ ಅಂತ ಕೇಳಿದಾಗ, ಅವತ್ತು ಆ ಮನೇಲಿ ನಡೆದ ಘಟನೆನ ಇವತ್ಗೂ ನಾನು ಮರ್ತಿಲ್ಲ. ಅವತ್ತು ನಾನು ಅಲ್ಲಿ ನೋಡಿದ್ದು ನೀಕು ನೇನು ಕಾವಲ್ರ ನನ್ನು ನೀವು ಪೇಯಾಡ್ತಾವ ನೀನೆವರೋ ತಿಳಿಸ ನಾಗವಲ್ಲಿರ ನಾಗವಲ್ಲಿ ಇಂಕಾ ನಾವು ನನ್ನ ಪೆಳ್ಳಾಡ ಅನ್ಕೊಂಡೆ ನಿನ್ನ ಚಂಪೇಸ್ತಾರು ಮರ್ಯಾದಗ ಈ ಕಣ್ಣಿಚ್ಚಿ ಬೆಳ್ಳಿ ಪಾ. ಗೌರಿನೇ ಇನ್ನೊಬ್ಬ ವ್ಯಕ್ತಿಗೆ ಬದಲಾಗಿದ್ದನ್ನು ನೋಡಿದೆ. ಗೌರಿ ಏನು ತಿಳಿದಿರೋ ಹಾಗೆ ಕೆಳಗಡೆ ಬಂದು ಎಲ್ಲರ ಜೊತೆನೂ ಕೂತ್ಕೊಂಡ್ಲು. ಸರಸ್ವತಿ ನಾಗವಲ್ಲಿ ಫೋಟೋನ ಬಹುಮಾನವಾಗಿ ಪಡೆದ್ಲು. ಗೀತಾ ನಾಗವಲ್ಲಿನ ಬರೆಯೋಕೆ ಆಸೆ ಪಟ್ಲು. ಆದರೆ ಗೌರಿ ನಾಗವಲ್ಲಿಯಾಗೇ ಬದಲಾದ್ಲು. ಮಗಳು ಗುಣ ಆದ್ಲು ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಇನ್ನೊಬ್ಬ ಮಗಳು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳಲ್ಲ ಡಾಕ್ಟ್ರೆ. ಹುಚ್ಚಿಯಾಗಿದ್ದ ನನ್ನ ದೊಡ್ಡ ಮಗಳು ಸರಸ್ವತಿನ ನೀವೇ ವಾಸಿ ಮಾಡಿದ್ರಿ, ಈಗ ಗೌರಿನ ಹ್ಯಾಕ್ ಕಾಪಾಡ್ತೀರಿ ಡಾಕ್ಟ್ರೆ? ಹೆದರ್ಕೋಬೇಡಿ, ಸರಸ್ವತಿನ ಇವ್ರು ಗುಣಪಡಿಸಿದ್ರು, ಗೌರಿನ ನಾನ್ ಕಾಪಾಡ್ತೀನಿ. ಹಾಗಾದ್ರೆ ಆ ರಾಜನ್ನ ಇಲ್ಲಿಗೆ ಕರ್ಕೊಂಡ್ಬರ್ತೀರಾ? ನಾನು ಪೂಜೆನ ಇಲ್ಲಿ ನಡೆಸೋದಿಲ್ಲ, ಆ ರಾಜ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ನಡೆಸ್ತೀನಿ. ನಾಳೆ ಪೂಜೆಯಲ್ಲಿ ಆ ನಾಗವಲ್ಲಿನ ಹೊಡೆದು ಓಡಿಸ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ಆ ರಾಜನ್ನ ಅಷ್ಟೊಂದು ಸುಲಭವಾಗಿ ನಾಶ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ನೀವಿದ್ದೀರಲ್ಲ, ಮಲಕೋ
ನೆಮ್ಮದಿಯಾಗಿ ಮಲುಕ್ಕು. ಈಕೆ ದೇಹದಲ್ಲಿರೋ ನಿನ್ನನ್ನ ನಾಳೆನೆ ಸರ್ವನಾಶ ಮಾಡ್ತೇನೆ. ಆಚಾರ್ಯರೇ, ನಮ್ಮ ಮಗನ ಕಾಪಾಡ್ತೀನಿ ಅಂತ ಧೈರ್ಯ ಹೇಳ್ತಿದ್ದ ಆಚಾರ್ಯರಿಗೆ ಈ ರೀತಿ ಆಗೋಯ್ತು. ಇನ್ನು ಆ ನಾಗಬಲ್ಲಿಯಿಂದ ನಮ್ಮ ಗೌರಿಯನ್ನು ಕಾಪಾಡೋರು ಯಾರು? ಅಪ್ಪ, ಅಮ್ಮ, ಸರಸ್ವತಿ, ಗೌರಿ ನೋಡ್ಕೊ ಅಂತ ಹೇಳಿದ್ವಲ್ಲಮ್ಮ, ಅವಳೊಬ್ಬಳನ್ನೇ ಬಿಟ್ಟು ಯಾಕೆ ಬಂದೆ? ನನ್ನ ಮನೆ ಎಲ್ಲ ಹುಡುಕಿದೆ ಅಮ್ಮ, ಗೌರಿ ಎಲ್ಲೂ ಕಾಣಿಸ್ತಿಲ್ಲ. ಡಾಕ್ಟರ್, ನನ್ನ ಭರತನಾಟ್ಯ ಡ್ರೆಸ್ಸು ಕಾಣ್ತಿಲ್ಲ, ಅವಳು ಕಾಣ್ತಿಲ್ಲ. ಆ ರಾಜ ಇರೋ ಜಾಗ ಗೊತ್ತಾಗಿದೆಯಲ್ಲ, ಖಂಡಿತ ಆಕೆ ಅಲ್ಲಿಗೆ ಹೋಗಿರ್ತಾಳೆ. ಡಾಕ್ಟ್ರೆ, ನನ್ನ ಮಗಳಿಗೆ ಅಮ್ಮ ಕಾಪಾಡೋ ಪ್ರಯತ್ನ ನಾ ಮಾಡ್ತೀನಿ. ನಿಮ್ಮ ಮನೆ ದೇವ್ರನ್ನ ಬೇಡ್ಕೊಳ್ಳಿ. ದೈವ ಶಕ್ತಿ ಮುಂದೆ ಬೇರೆ ಯಾವ ದುಷ್ಟಶಕ್ತಿನೂ ಗೆಲ್ಲೋಕ್ ಸಾಧ್ಯ ಇಲ್ಲ. ನುವ್ವು ನನ್ನು ಕಾಜಿ ಕುಡಿದ ಚೇಸಿನ ನಾ ಪಗ ತೀರ್ಚಿಕೊಂಡಾನು. ಸದ್ಯೋ ಜಾತಾಯ ವೈ ನಮೋ ನಮಃ.
ಗುಡ್ ನ್ಯೂಸ್, ನೀನು ನಿಶ್ಚಯ ಆಗಿತ್ತಲ್ಲ ಗಂಡು, ಅವ್ರ ಜೊತೆನೆ ನಿನ್ನ ಮದುವೆ. ಹ್ಯಾಪಿ ಡಾಕ್ಟ್ರೆ, ನಮ್ ಗೀತನ್ನು ಮದ್ವೆಗೆ ಒಪ್ಪಿಸ್ಬಿಟ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಇಬ್ಬರು ಮದುವೆನು ಒಂದೇ ಮಂಟಪದಲ್ಲಿ ಮಾಡಬೇಕು ಅಂತಿದ್ದೀವಿ. ನೀವು ಆಚಾರ್ಯರು ಇದ್ದು ಅವ್ರಿಗೆ ಆಶೀರ್ವಾದ ಮಾಡಬಹುದು. ಸಂತೋಷವಾಗಿ. ಒಳಗಡೆ ಇರೋ ಮೆಕ್ಯಾನಿಕ್ ಲವ್ ವಿಷಯನ ಅಪ್ಪನ ಮುಂದೆ ಓಪನ್ ಮಾಡೋದ್ ತಾನೆ? ಮೆಕ್ಯಾನಿಕ್ ಯಾಕೆ, ಏನ್ ತಪ್ಪು? ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ನ ಬ್ಯಾಂಕ್ ಅಲ್ಲಿ ಇಡ್ತಾನೆ, ವೋಚರ್ ನಲ್ಲಿ ಕದ್ದು ಹಣನ ಅಲ್ಲ. ಅದೆಲ್ಲ ಬಿಟ್ಟಾಯ್ತು ಡಾಕ್ಟ್ರೆ, ನೀವು ಗೌರಿ ಕಾಯಿಲೆ ಮಾತ್ರ ಅಲ್ಲ ನನ್ನ ಕಾಯಿಲೆನು ವಾಸಿ ಮಾಡಿದೀರ. ಅದು ಥ್ಯಾಂಕ್ ಯು. ನೀನು ಪೂಜಾ, ನಿನಗೊಬ್ಬ ಪೂಜಾರಿ ಇದೋ ಬಂದೆ. ಏನ್ರಿ ಹೈವೇಲಿ ಸ್ಪೀಡ್ ಆಗಿ ಹೋಗ್ತಾರೆ, ನಮ್ ಲವ್ನ ಹಂಪ್ ಹಾಕಿ ಸ್ಲೋ ಮಾಡಬೇಡಿ. ಸುಮ್ನೆ ತಮಾಷೆಗೆ ಇದೇನಿದು? ನಿಮ್ ಗ್ಲಾಮರ್ ನ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡೆ, ಇರೋದೇ ಹಂಚ್ಕೊಳಕ್ ತಾನೆ. ಡಾಕ್ಟ್ರೆ, ನಿಮ್ಮಿಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಕೃತಜ್ಞತೆ ಹೇಳಬೇಕಾಗಿರೋದು ನಮಗಲ್ಲ, ಅವ್ರಿಗೆ, ನಮ್ಮ ಆಪ್ತರಿಗೆ, ನಮ್ಮ ಆಪ್ತ ರಕ್ಷಕರಿಗೆ.